नमस्कार जी संवाद के स्वागत। चित्रदुर्ग मूलद रेणुका स्वामी हत्ये प्रकरण प्रमुख आरोपी आगिरुवंत नट दर्शन के मध्यंतर जामीन लभ्यवागिदे। मध्यंतर वैद्यकीय जामीन ऐनिदु मध्यंतर वैद्यकीय जामीन इदेल्लदर जोतेगे दर्शन के जामीन सिक्ता इद्दंते स्वतः दर्शन कूड़ा संतोषगोंडिद्दारे। दर्शन पत्नी विजयलक्ष्मी अविरत श्रमवन्न हाकिद्रु। कानूनात्मक होराटगळिरबहुदु अथवा देगुलगळिगे सुत्तोदिरबहुदु बेल सिक्तु अन्नुवंत विचार गोत्ताग्ता इद्दंतेये विजयलक्ष्मी ग्रेटफुल थैंकफुल ब्लेस्ड अन्नुवंत कामाख्य देवी फोटोवन्न हाकि ओंदु संतसवन्न व्यक्तपडिसिदरु। ಏನೋ ದರ್ಶನ್ ಗೆಳತಿ ಪವಿತ್ರಗೌಡ ವಿಚಾರಕ್ಕೆ ಬರೋದಾದ್ರೆ ಆಕೆ ಕೂಡ ನಿರಾಳ ಕಾರಣ ಛೇಛೇ ನನ್ನ ವಿಚಾರಕ್ಕೆ ದರ್ಶನ್ ಜೈಲಿಗೆ ಹೋಗಬೇಕಾಯ್ತಲ್ಲ ಅನ್ನುವಂತ ಒಂದು ಬೇಸರದಲ್ಲಿದ್ದಂತ ಪವಿತ್ರಗೌಡಗೆ ಈಗೊಂದು ನಿರಾಳ ಜೊತೆಗೆ ತನಗೂ ಮುಂದೊಂದು ದಿವಸ ಬೇಲ್ ಸಿಗಬಹುದು ಅನ್ನುವಂತ ನಿರೀಕ್ಷೆ। ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಬರೋದಾದ್ರೆ ಇದು ನಿಜವಾದ ದೀಪಾವಳಿ ಅಂತ ಹೇಳ್ತಿದ್ದಾರೆ। ಸೋ ಅಭಿಮಾನಿಗಳ ಅಭಿಮಾನ ಈ ರೀತಿ ಇದೆ। ಹಾಗಾದ್ರೆ ನಟ ದರ್ಶನ್ಗಿದು ಯಾವ ಮಟ್ಟಿಗಿನ ರಿಲೀಫ್, ತಾತ್ಕಾಲಿಕ ರಿಲೀಫ್, ವೈದ್ಯಕೀಯ ಜಾಮೀನು ಅಂದ್ರೆ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕುಲಂಕುಶವಾಗಿ ಮಾತುಕತೆಯನ್ನ ನಡೆಸೋಣ। ನಾನು ದಿವ್ಯಶ್ರೀ। ಸಿಕ್ಕಿರೋದು ಮಧ್ಯಂತರ ಜಾಮೀನು, ವೈದ್ಯಕೀಯ ಗ್ರೌಂಡ್ಸ್ ನಲ್ಲಿ ಸಿಕ್ಕಿರುವಂತಹ ಜಾಮೀನು, ಜೊತೆಗೆ ವಾರ ವಾರ ಕೂಡ ಅಪ್ಡೇಟ್ ಅನ್ನು ಕೊಡಬೇಕಾಗುತ್ತೆ। ಯಾಕಂದ್ರೆ ಪ್ರಬಲ ಪ್ರತಿವಾದ ವಾದಗಳ ನಂತರದ ಸಂದರ್ಭದಲ್ಲಿ ಸಿಕ್ಕಿರುವಂತ ಜಾಮೀನು ಇದು। ಸಿವಿ ನಾಗೇಶ್ ಆರಂಭದಲ್ಲಿ ಯಾವ ವಾದವನ್ನು ಮಂಡಿಸಿದ್ರು ಅಂತ ಲೆಟ್ ಅಸ್ ರಿಕಾಲ್, ತನಿಖೆ ಮತ್ತು ತನಿಖಾಧಿಕಾರಿಗಳ ತನಿಖೆಯ ಕುರಿತಂತೆ ಅಪಸ್ವರವನ್ನು ಎತ್ತಿದ್ರು। ಎಸ್, ಆ ರೂಟಲ್ಲಿ ಹೋದ್ರೆ ವ್ಯತ್ಯಾಸ ಆಯಿತು ಅಂತ ಅನ್ಸುತ್ತೆ। ಅಗೇನ್ ಹಿಟುಕ್ ವೈದ್ಯಕೀಯ ಕಾರಣ, ವೈದ್ಯಕೀಯ ಕಾರಣವನ್ನು ಕೊಟ್ಟ ನಂತರದ ಸಂದರ್ಭದಲ್ಲಿ ಹಂತ ಹಂತದ ವಾದದಲ್ಲಿ ಬಹುತೇಕ ಒಂದು ಹಂತದ ಜಯ ಸಿವಿ ನಾಗೇಶ್ ಮತ್ತು ದರ್ಶನ್ಗೆ ಲಭ್ಯವಾಗಿದೆ ಅಂತಾನೆ ಹೇಳಬಹುದು। ಷರತ್ತುಬದ್ಧ ಮಧ್ಯಂತರ ಜಾಮೀನು ಸಿಕ್ಕಿದೆ। ಏಟು ಆರೋಪಿಗೆ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದಕ್ಕೆ ಜಾಮೀನು, ಜಡ್ಜ್ ಈ ಸಂದರ್ಭದಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂದರೆ ಕಾರಾಗೃಹದಲ್ಲಿರುವುದು ಅಪರಾಧಿಯಲ್ಲ, ವಿಚಾರಣಾ ದಿನ ಆರೋಪಿ ಅಂತ ಸಂದರ್ಭದಲ್ಲಿ ಅವರ ಆರೋಗ್ಯ ಅನ್ನೋದು ವಿಚಾರಣಾ ದಿನ ಆರೋಪಿಯ ಹಕ್ಕಾಗಿರುತ್ತೆ, ಹಾಗಾಗಿ ಅದನ್ನು ಕಸಿದುಕೊಳ್ಳೋದಕ್ಕಾಗುವುದಿಲ್ಲ। ಮತ್ತು ಲಂಬಾರ್ನಲ್ಲಿ ವ್ಯತ್ಯಾಸ ಉಂಟಾದಾಗ ಸಿವಿ ನಾಗೇಶ್ ಅವರು ಇದನ್ನೇನಾದರೂ ಒಂದು ಪಕ್ಷ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೊಂದು ದಿವಸ ಪ್ಯಾರಾಲಿಸಿಸ್ ಆಗಿಬಿಟ್ರೆ ಅನ್ನುವಂಥ ವಿಚಾರವನ್ನೇ ನೇರಾನೇರವಾಗಿ ಕೋರ್ಟ್ನ ಮುಂದಿಟ್ಟಿರೋದ್ರಿಂದಾಗಿ ಇಲ್ಲ ಅನ್ನೋದಕ್ಕೆ ಸಾಧ್ಯ ಇಲ್ಲ। ಹಾಗಾಗಿ ಆರು ವಾರಗಳ ಕಾಲ ತಾತ್ಕಾಲಿಕ ರಿಲೀಫ್ ಅನ್ನೋದು ಸಿಕ್ಕಿದೆ। ಷರತ್ತುಬದ್ಧ ಇದು ಕೂಡ ನಾವು ಗಮನ ಹರಿಸ್ಬೇಕು। ಹಾಗಾದರೆ ಜಾಮೀನಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳಿದ್ದಾವೆ ಬನ್ನಿ ಒಂದ್ಸಲ ನೋಡ್ಕೊಂಡು ಬರೋಣ। ಷರತ್ತುಬದ್ಧ ಜಾಮೀನು ಸಿಕ್ಕಿರುವಂಥದ್ದು, ಶಸ್ತ್ರಚಿಕಿತ್ಸೆ ಪಡೆಯುವುದಕ್ಕೆ ವೈದ್ಯಕೀಯ ನೆರವಿನ ಆಧಾರದ ನಿಮಿತ್ತ ಸಿಕ್ಕಿರುವಂಥ ಜಾಮೀನಿದು, ಬೆನ್ನುಹುರಿ ಸಮಸ್ಯೆಗೆ ಇಚ್ಛಿಸಿದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು, ರೆಸ್ಟ್ರಿಕ್ಷನ್ಸ್ ಅಂತೇನಿಲ್ಲ, ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಅಂದರೆ ಅಲ್ಲೇ ಮಾಡಿಸ್ಕೊಳ್ಳಿ, ನೋ, ದರ್ಶನ್ ಇಚ್ಛಿಸಿದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು, ತಮ್ಮ ಪಾಸ್ಪೋರ್ಟ್ ವಿಚಾರಣಾ ನ್ಯಾಯಾಲಯವನ್ನು ವಶಕ್ಕೆ ನೀಡಬೇಕು। ಅಫ್ಕೋರ್ಸ್, ಯಾಕಂದರೆ ಹಲವಾರು ಪ್ರಕರಣಗಳಲ್ಲಿ ವಿಚಾರಣಾ ದಿನ ಆರೋಪಿ ಸ್ಥಾನದಲ್ಲಿದ್ದರೂ ಕೂಡ ಅಪ್ಸ್ಕ್ಯಾಂಡು, ನಾಪತ್ತೆ, ವಿದೇಶಕ್ಕೆ ಹಾರೋದು, ಅಲ್ಲಿಂದ ವಾಪಸ್ ಭಾರತಕ್ಕೆ ಎಂಟ್ರಿ ಇಲ್ಲ, ಇಂಥ ನೋಡಿರೋದ್ರಿಂದಾಗಿ ಸಹಜವಾಗಿ ಪಾಸ್ಪೋರ್ಟ್ ವಿಚಾರಣಾ ನ್ಯಾಯಾಲಯದ ವಶಕ್ಕೆ ನೀಡಬೇಕು। ಆರೋಗ್ಯ ಚಿಕಿತ್ಸೆ ಮತ್ತು ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ವರದಿಯನ್ನು ಕೊಡಲೇಬೇಕು, ರಿಪೋರ್ಟ್ ಮಸ್ಟ್ ಕೊಡಬೇಕಾಗುತ್ತೆ। ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು, ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಬಾರದು। ಸೊ ಹಾಗಾಗಿ ಮೈಸೂರಿಗೆ ಎಂಟ್ರಿ ಕೊಡಬೇಕಾ ಕೊಡಬಾರ್ದ ಇದ್ರ ಬಗ್ಗೆ ವಕೀಲರ ಹತ್ರನೇ ಪೂರ್ಣ ಮಾಹಿತಿ ಪಡ್ಕೊಳ್ಳೋಣ। ಇನ್ನು 2 ಲಕ್ಷ ರೂಪಾಯಿ ಬಾಂಡ್, ಇಬ್ಬರ ಶ್ಯೂರಿಟಿ, ಇದು ಕೂಡ ಪ್ರಮುಖ ವಿಚಾರ। ಆರೋಗ್ಯ ಚಿಕಿತ್ಸೆ ಮತ್ತು ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಹೇಳಿ ವಾರ ವಾರ ರಿಪೋರ್ಟ್ ಕೊಡಬೇಕು। ಇವಾಗ ನೋಡಿ ರಿಲೀಸ್ ಆದ್ರೆ ಇಮ್ಮಿಡಿಯೇಟಾಗಿ ಮನೆಗೆ ಹೋಗ್ಬೋದಾ, ಆಸ್ಪತ್ರೆಗೆ ಹೋಗ್ಬೋದಾ, ಏನು, ಇದೆಲ್ಲ ಬಹಳ ಮುಖ್ಯ। ಅದರ ಬಗ್ಗೆ ಕೂಡ ಒಂದು ಕ್ಲಾರಿಟಿ, ಅಫ್ಕೋರ್ಸ್ ಮನೆಗೆ ಹೋಗ್ಬೋದು, ಇಮಿಡಿಯೇಟಾಗಿ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ವೈದ್ಯರ ಹತ್ರ ಚಿಕಿತ್ಸೆ ತೊಗೋಬೋದು, ಚಿಕಿತ್ಸೆ ಯಾವ್ಯಾವ ರೀತಿ ಬೇಕು ಬೇಡ ಇದೆಲ್ಲವನ್ನು ಡಿಸ್ಕಸ್ ಮಾಡಿ ಆ ರಿಪೋರ್ಟನ್ನು ಕೋರ್ಟ್ ಕೊಡಬೇಕು। 2 ಲಕ್ಷ ರೂಪಾಯಿ ಬಾಂಡ್, ಇಬ್ಬರ ಶ್ಯೂರಿಟಿ, ಸಾಕ್ಷಿಗಳ
ಸಂಪರ್ಕ ಮಾಡಬಾರದು ಇದು ಬಹಳ ಮುಖ್ಯ ಯಾಕಂದ್ರೆ 3991 ಪುಟಗಳ ಚಾರ್ಜ್ ಶೀಟ್ ಅದು 231 ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಈಗಾಗಲೇ ಪೊಲೀಸ್ನವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದಾಗಿ 164 ಅಡಿಯಲ್ಲೂ ಆರೋಪಿಗಳ ಮತ್ತು ಕೆಲವೊಂದು ಸಾಕ್ಷಿಗಳ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನು ಕಲೆ ಹಾಕಿದ್ದಾರೆ ಶೆಡ್ ಅಂದಾಗ ಅಲ್ಲಿದ್ದ ಸೆಕ್ಯೂರಿಟಿ ಇಂದ ಹಿಡಿದು ಯಾರಾದರೂ ಪ್ರತ್ಯಕ್ಷದರ್ಶಿ ಇದ್ದರೆ ಅಥವಾ ಸುತ್ತಮುತ್ತ ಸಾಂದರ್ಭಿಕ ಸಾಕ್ಷಿಗಳು ಹೀಗೆ ಹಲವು ಸಾಕ್ಷಿಗಳನ್ನು ಕಲೆ ಹಾಕಿರೋದ್ರಿಂದಾಗಿ ಸಾಕ್ಷಿಗಳನ್ನು ಅಲುಗಾಡಿಸುವಂತ ಪ್ರಯತ್ನ ಮಾಡಬಾರದು ಹಾಗಾಗಿ ಸಾಕ್ಷಿಗಳ ಸಂಪರ್ಕ ಇಲ್ಲ ಜಾಮೀನಿನ ದುರುಪಯೋಗ ಮಾಡಿಕೊಳ್ಳಬಾರದು ಇದರ ಪರ್ಟಿಕ್ಯುಲರ್ ಅರ್ಥ ಏನು ಅದನ್ನು ಕೂಡ ತಿಳ್ಕೊಳ್ಳೋಣ ಸೋ ಇಲ್ಲೇನಾದರೂ ಫಿಲ್ಮ್ ಶೂಟಿಂಗ್ ಮಾಡಬಹುದಾ ನೋ ನಥಿಂಗ್ ಆರೋಗ್ಯದ ನಿಮಿತ್ತ ಮಾತ್ರ ಈ ಜಾಮೀನು ಸಿಕ್ಕಿರೋದು ಯಾರಾದರೂ ಪ್ರೊಡ್ಯೂಸರ್ಸ್ ನ ಮೀಟ್ ಆಗಬಹುದಾ ಆರೋಗ್ಯದ ನಿಮಿತ್ತ ಮಾತುಕತೆ ನಡೆಸ್ತಾರ ಫ್ರೆಂಡ್ಸ್ ಆ ಡೆಫಿನೆಟ್ಲಿ ಮಾತಾಡಬಹುದು ವ್ಯವಹಾರ ಕುದುರಿಸ್ತಾರ ನೋ ಅದಕ್ಕೆ ಚಾನ್ಸಸ್ ಇಲ್ಲ ಮಧ್ಯಂತರ ಜಾಮೀನು ಲಭ್ಯವಾಗ್ತಾ ಇದ್ದಂತೆ ಒಂದು ರಿಲೀಫ್ ಅಂತ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜನಾರ್ದನ ಹೆಬ್ಬಾರ್ ದರ್ಶನ್ ಪರ ವಕೀಲರಾಗಿರುವಂತ ಸುನಿಲ್ ಜೊತೆ ಮಾತಾಡಿದ್ದಾರೆ ಬನ್ನಿ ಕೇಳೋಣ ದರ್ಶನ್ ಪರವಂತ ವಕೀಲರು ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಸರ್ ಮಧ್ಯಂತರ ಜಾಮೀನ್ ಸಿಕ್ಕಿದೆ 6 ವಾರಗಳ ಕಾಲ ಕೋರ್ಟ್ ಗೆ ಈ ಸಂದರ್ಭದಲ್ಲಿ ಏನೇನು ವರದಿಯನ್ನು ನೀವು ಸಲ್ಲಿಸುತ್ತಾ ಇರಬೇಕಾಗುತ್ತೆ ಸರ್ ದರ್ಶನ್ ವಿಚಾರವಾಗಿ ಈಗ ಸರ್ ಅವರು ರಿಲೀಸ್ ಆಗಿ ಇಮಿಡಿಯೇಟ್ ಒಂದು ವಾರದೊಳಗೆ ಅವರ ವೈದ್ಯಕೀಯದ ಅಂದ್ರೆ ಅವರ ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿರೋದು ಲೇಟೆಸ್ಟ್ ದಾಖಲಾತಿಗಳನ್ನು ನ್ಯಾಯಾಲಯ ಸಲ್ಲಿಸಕ್ಕೆ ನಮಗೆ ಆದೇಶ ಕೊಟ್ಟಿದೆ ನಾವು ಅದರ ಪ್ರಕಾರ ಅದನ್ನ ಸಲ್ಲಿಸ್ತೀವಿ ಸರ್ ಮೆಡಿಕಲ್ ಬೋರ್ಡ್ ರಿಪೋರ್ಟ್ ಇಲ್ಲದೇನೆ ಜಾಮೀನು ಕೊಡಕಾಗಲ್ಲ ಕೊಡಬಾರದು ಅಂತ ಹೇಳಿ ಎಸ್ಪಿಪಿ ಅವರು ಕೂಡ ವಾದವನ್ನ ಮಾಡ್ತಾ ಇದ್ದರು ಅಲ್ಲ ಅದು ಅವರ ವಾದ ಆಗಿತ್ತು ಮೆಡಿಕಲ್ ಬೋರ್ಡ್ದು ಇದಿಲ್ಲದೇನೆ ಅಂತ ಆಮೇಲೆ ನ್ಯಾಯಾಲಯ ಅಂದ್ರೆ ಉಚ್ಚ ನ್ಯಾಯಾಲಯ ಸ್ವತಃ ಸಂಬಂಧಪಟ್ಟ ವಿದ್ಯಾಧಿಕಾರಿಗಳಿಂದ ರಿಪೋರ್ಟ್ ಕಾಲ್ ಮಾಡಿತ್ತು ಅದನ್ನ ಎಸ್ಪಿಪಿ ಅವರೇನೇ ಸೀಲ್ಡ್ ಕವರ್ ಅಲ್ಲಿ ಹಾಜರುಪಡಿಸಿದ್ರು ಅದನ್ನ ನಾವು ಹಾಜರುಪಡಿಸಿರೋದಲ್ಲ ಅಂದ್ರೆ ದರ್ಶನ್ ಅವರು ಹಾಜರುಪಡಿಸಿರೋದಲ್ಲ ಪ್ರಾಸಿಕ್ಯೂಷನ್ ಅಂದ್ರೆ ಪ್ರಾಸಿಕ್ಯೂಷನ್ ಸಬ್ಮಿಟ್ ಮಾಡಿರೋದ್ರಿಂದ ನ್ಯಾಯಾಲಯ ಅದರ ಅವಶ್ಯಕತೆ ಇರಲ್ಲ ಅಂತ ಹೇಳಿರೋ ಸಾಧ್ಯತೆಗಳು ಹೆಚ್ಚಿದೆ ಯಾಕಂದ್ರೆ ಆದೇಶದಲ್ಲಿ ಏನು ಅದರ ಬಗ್ಗೆ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಸರ್ ಆದೇಶ ನೋಡಿಬಿಟ್ಟು ನಾವು ಅದನ್ನ ಹೇಳಬೇಕಾಗುತ್ತೆ ಈಗ 6 ವಾರ ಕೊಟ್ಟಿದ್ದಾರೆ 45 ದಿನ 45 ದಿನ ಚಿಕಿತ್ಸೆಗೆ ಮತ್ತೆ ರೆಸ್ಟ್ಗೆ ಇದಕ್ಕೆಲ್ಲ ಸಾಕಾಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಅದರ ಬಗ್ಗೆ ಏನು ನೀವು ರಿಕ್ವೆಸ್ಟ್ ಮಾಡಿದ್ರಾ ಅಲ್ಲ ಅದು ಗೊತ್ತಿಲ್ಲ ಸರ್ ನಾನು ಡಾಕ್ಟರ್ ಅಲ್ಲ ಡಾಕ್ಟರ್ ಅದನ್ನ ಡಿಸಿಷನ್ ತಗೋತಾರೆ 45 ದಿನದೊಳಗಡೆ ಆಗುತ್ತಾ ಆಗಲ್ವಾ ಅಂತ ಡಾಕ್ಟರ್ ಅಷ್ಟರೊಳಗಡೆ 45 ದಿನದೊಳಗಡೆ ಆಗ ಅವ್ರದ್ದು ಹುಷಾರಾದ್ರು ಅಂದರೆ ಅದು ಅಷ್ಟರಲ್ಲಿ ಮುಗಿದೋಗುತ್ತೆ ಸರ್ ಫಸ್ಟ್ ಮೊದಲ ವಾರದಲ್ಲಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೆ ಅಂದ್ರೆ ಅಷ್ಟು ಒಂದು ವಾರದೊಳಗಡೆ ಚಿಕಿತ್ಸೆ ಶುರುವಾಗಬೇಕು ಅಂತ ಕೋರ್ಟ್ ಹೇಳ್ತಾ ಇರೋದು ಯಾವ ರೀತಿ ಅದು ಅಲ್ಲ ನೀವು ಒಂದು ವಾರದೊಳಗಡೆ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಅದ್ರದ್ದು ಏನಿದೆಯೋ ನಮಗೆ ದಾಖಲಾತಿಗಳು ಸಲ್ಲಿಸಿ ಅಂತ ಹೇಳಿದ್ದಾರೆ ಸರ್ ಈಗ ಅವ್ರು ಜೈಲಿಂದ ಇವತ್ತು ರಿಲೀಸ್ ಆದರೆ ಇವತ್ತು ನಾಳೆ ಪ್ರೊಸೀಜರ್ ಮುಗಿದ್ಮೇಲೆ ರಿಲೀಸ್ ಆದಮೇಲೆ ನೇರವಾಗಿ ಹಾಸ್ಪಿಟ್ಲಿಗೆ ಹೋಗಬೇಕಾ ಅಥವಾ ಅವ್ರ ಮನೆಗೆ ಹೋಗ್ಬೋದಾ ಎಲ್ಲೆಲ್ಲಿವರೆಗೆ ಓಡಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ ಯಾವ ಪರಿಮಿತಿ ಇರುತ್ತೆ ಸರ್ ಅದು ಗೊತ್ತಿಲ್ಲ ಸರ್ ಅದು ನಾವು ಕಂಡೀಷನ್ಸ್ ಆದೇಶ ಮುಂದುವರೆದಂಥ ಷರತ್ತುಗಳಿದೆ ಅದನ್ನು ನೋಡಿ ತಮ್ಗೆ ಹೇಳ್ಬೋದು ಸರ್ ಅಂದರೆ ಈಗ ಜಸ್ಟ್ ಇದು ಆದೇಶ ಕೊಟ್ಟ ಮೇಲೆ ಅದರಲ್ಲಿ ರಿಪೋರ್ಟ್ ನೋಡಿ ನೀವು ಇದನ್ನು ಮಾಡಿ ಅಂದರೆ ಈಗ ಮಧ್ಯಂತರ ಇದರಲ್ಲಿ ಜಾಮೀನು ಕೊಟ್ಟಂಥ ಸಂದರ್ಭದಲ್ಲಿ ಪಾಸ್ಪೋರ್ಟನ್ನು ಕೂಡ ಸರೆಂಡರ್ ಮಾಡೋಕ್ಕೆ ಹೇಳಿದೆ ಅಂದರೆ ಅವ್ರು ನಮ್ಮ ದೇಶದೊಳಗೆ ಇಡಬೇಕಾದ್ರೂ ಓಡಾಡ್ಬೋದಾ ಚಿಕಿತ್ಸೆ ಅಥವಾ ಅದರ ಹೊರತುಪಡಿಸಿ ಹೌದು ದೇಶದೊಳಗಡೆ ಓಡಾಡ್ಬೋದು ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಅಂತ ಹೇಳೋದು ನೀವು ದೇಶ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂದರೆ ಅದನ್ನು ಫ್ಲೈಟ್ ರಿಸ್ಕ್ ಅಂತ ಕರೀತಾರೆ ಅಂದರೆ ಜಾಮೀನು ಅವರು ಪ್ರಾಸಿಕ್ಯೂಷನ್ನವರು ಅದನ್ನು ಹೇಳಿರ್ತಾರೆ ಈ ಆರೋಪಿಗಳಿಗೆ ಜಾಮೀನು ಕೊಟ್ಟ ಸಂದರ್ಭದಲ್ಲಿ ದೇಶ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೋದು ಅವರು ಅದರಿಂದ ಸರೆಂಡರ್ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಅಂತ ಅವರು ಹೇಳಿರ್ತಾರೆ ಅದಕ್ಕೆ ನ್ಯಾಯಾಲಯಗಳು ಅದನ್ನು ಪರ್ಟಿಕ್ಯುಲರ್ ದರ್ಶನವ್ರ ಕೇಸಲ್ಲಿ ಮನೆ ಉಚ್ಚ ನ್ಯಾಯಾಲಯ ಆ ಷರತ್ ವಿಧಿಸಿದೆ ಈಗ ಅವರು ಮೈಸೂರಿಗೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರಾ ಅಥವಾ ಮನೆಗೆ ಅದು ಗೊತ್ತಿಲ್ಲ ಅದು ನೋಡಬೇಕು ಅದು ನಮ್ಮ ಕೆಲಸ ಇವಾಗ ಅದನ್ನು ಶ್ಯೂರಿಟಿ ಅದೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅದನ್ನು ಫಾಲೋ ಮಾಡೋದು ಇವತ್ತು ಸಂಜೆ ಒಳಗೆ ಮುಗಿಯುತ್ತೆ ಪ್ರೊಸೀಜರ್ ಮುಗಿಬೋದು ಅಂತ ಅಂದ್ಕೊಂಡಿದ್ದೀವಿ ಸರ್ ನೋಡೋಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಎಲ್ರಿಗೂ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ದರ್ಶನ್ ಪರ ಅಂತ ವಕೀಲರು ಹೇಳ್ತಾರೆ ಅಂತ ಮತ್ತು ಸುನಿಲ್ ಕುಮಾರ್ ಅವರು ದರ್ಶನ್ ಈಗ ಬೇಲ್ ಸಿಕ್ಕಿದೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಆ ನಂತರದಲ್ಲಿ ಜಾಮೀನು ಆದೇಶವನ್ನು ಪ್ರತಿಯನ್ನು ನೋಡಬೇಕು ಅದರಲ್ಲಿ ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ ಆ ನಂತರದಲ್ಲಿ ಮುಂದಿನ ಪ್ರೊಸೀಜರ್ ಏನು ಅನ್ನೋದು ಗೊತ್ತಾಗುತ್ತೆ ಸದ್ಯಕ್ಕೆ ಅವರು ಎಲ್ಲ ಕಡೆ ಓಡಾಡ್ಬೋದು ಮನೆಗೆ ಬರ್ಬೋದು ಎಲ್ಲವೂ ಕೂಡ ಸದ್ಯಕ್ಕೆ ಇರುವಂಥ ಸಣ್ಣ ಮಾಹಿತಿ ನೇರವಾಗಿ ಮೈಸೂರು ಹಾಸ್ಪಿಟ್ಲಿಗೂ ಕೂಡ ಹೋಗ್ತಾರೆ ಅಥವಾ ಮನೆಗೂ ಕೂಡ ಹೋಗ್ಬೋದು ಅದು ಏನು ಕಂಡೀಷನ್ಸ್ ಹೇಳುತ್ತೆ ಕೋರ್ಟು ಆರ್ಡರ್ನಲ್ಲಿ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಸದ್ಯಕ್ಕೆ ಒಂದಿಷ್ಟು ಮಾಹಿತಿಯನ್ನು ಓವರಲ್ ಆಗಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಷ್ಟನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ ಪಾಸ್ಪೋರ್ಟ್ ಕೂಡ ಈಗಾಗಲೇ ಸರೆಂಡರ್ ಮಾಡೋಕ್ಕೆ ಸಿದ್ಧತೆ ಆಗಿದೆ ದರ್ಶನ್ ದೇಶ ಬಿಟ್ಟು ಹೋಗಲ್ಲ ರಾಜ್ಯದಲ್ಲೇ ಇರ್ತಾರೆ ಅದು ದೇಶದೊಳಗಡೆ ಇರ್ತಾರೆ ಚಿಕಿತ್ಸೆ ಅವರು ಎಲ್ಲಿ ಬೇಕೋ ಅಲ್ಲಿ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಅವಕಾಶನೂ ಕೂಡ ಇರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಂತರದಲ್ಲಿ 45 ದಿನ ನಂತರದಲ್ಲಿ ಅಂದರೆ ಜಾಮೀನು ಮಧ್ಯಂತರ ಜಾಮೀನು ಅವಧಿ ಮುಗಿದ ನಂತರದಲ್ಲಿ ನೆಕ್ಸ್ಟ್ ಏನು ಅನ್ನೋದನ್ನು ಕೋರ್ಟ್ ಹೇಳಬೇಕು ಮತ್ತು ಇನ್ನೊಂದು ಕಡೆಯಲ್ಲಿ ವೈದ್ಯರು ಕೂಡ ಹೇಳಬೇಕಾಗತ್ತೆ ಇವರಿಗೆ ಎಷ್ಟು ದಿನದಲ್ಲಿ ಹುಷಾರಾಗಿದೆ ಇವರು ಇನ್ನು ಪರವಾಗಿಲ್ಲ ಓಡಾಡ್ಕೋಬೋದು ಓಡಾಡ್ಬೋದು ಆರೋಗ್ಯವಾಗಿದ್ದಾರೆ ಇದೆಲ್ಲವನ್ನು ಕೂಡ ವೈದ್ಯರು ಮಾಹಿತಿ ಕೊಟ್ಟ ನಂತರದಲ್ಲಿ ಕೋರ್ಟ್ ಮುಂದಿನ ತೀರ್ಮಾನ ಏನು ಅನ್ನೋದನ್ನು ಹೇಳುತ್ತೆ ಅಲ್ಲಿವರೆಗೆ ಸದ್ಯಕ್ಕಂತೂ 45 ದಿನಗಳವರೆಗೆ ದರ್ಶನ್ಗೆ ಬಿಗ್ ರಿಲೀಫ್ ಇದೆ ಆರೋಗ್ಯ ಚೇತರಿಗೂ ಕೂಡ ಒಳ್ಳೆ ಅವಕಾಶ ಸಿಕ್ಕಿದೆ ಅವರ ಪರವಂತ ವಕೀಲರು ಕೂಡ ಈ ಒಂದು ಸಂದರ್ಭದಲ್ಲಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ನಾಗಪ್ಪ ಜೊತೆ ಜನಾರ್ದನ ಬಾರ್ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಈ ಬಗ್ಗೆ ಮಾತಾಡಲಿಕ್ಕೆ ವಕೀಲರಾಗಿರುವಂತಹ ಹರಿಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ ನಮಸ್ಕಾರ
ಏನೋ ನಿರ್ಮಾಪಕರಾಗಿರುವಂತಹ ವಿಶ್ವನಾಥ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಏನೋ ಸಂತೋಷ್ ಕಶ್ಯಪ್ ಅವರು ಸಿನಿಮಾ ವಿಶ್ಲೇಷಕರು ಅಭಿಮಾನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮಸ್ಕಾರ. ಏನೋ ನಟಿ ಯಮುನಾ ಶ್ರೀನಿಧಿ ಅವರು ಜೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಯಮುನಾ ಅವ್ರಿಗೆ. ಓಕೆ, ಯಮುನಾ ಅವರಿಂದನೇ ಆರಂಭ ಮಾಡೋಣ. ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕಿದೆ, ಯಮುನಾ ಅವರೇ ಏನ್ ಅನ್ನಿಸ್ತಾ ಇದೆ ಈ ಕ್ಷಣದಲ್ಲಿ? ಇವಾಗ ಎಲ್ಲದನ್ನು ಪಕ್ಕಕ್ಕಿಟ್ಟು ಯಾವ ರೀತಿ ಯೋಚನೆ ಮಾಡಬೇಕು ನನ್ನ ಪ್ರಕಾರವಾಗಿ ಅಂದ್ರೆ, ದರ್ಶನ್ ಸರ್ ಅವರ ಕೊಡುಗೆ ನಮ್ಮ ಕರ್ನಾಟಕಕ್ಕೆ. ಅವರು ಕನ್ನಡ ಚಲನಚಿತ್ರವನ್ನಲ್ಲದೆ ಬೇರೆ ಯಾವ ಭಾಷೆಯಲ್ಲೂ ಮಾಡಲ್ಲ ಅನ್ನೋ ಒಂದು ಅಭಿಮಾನವನ್ನ ಇಟ್ಕೊಂಡಂತಹ ಒಬ್ಬ ನಟ. ಅವರು ಹೊರಗಡೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ಅದು ನಿಜವಾಗ್ಲೂ ಸಂತೋಷ ಆಗ್ಲೇಬೇಕು. ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಆರೋಗ್ಯದ ಸ್ಥಿತಿ ಚೆನ್ನಾಗಿಲ್ಲದೆ ಇರೋದ್ರಿಂದ, ಚಿಕಿತ್ಸೆಗಾಗಿ ಬರ್ತಾ ಇರೋದ್ರಿಂದ, ಮೊಟ್ಟ ಮೊದಲಿಗೆ ನಾನು ಎಲ್ಲರಿಂದ ಕೇಳೋಕ್ ಬಯಸಿದ್ದೇನು ಅಂದ್ರೆ, ಅವ್ರು ಆದಷ್ಟು ಬೇಗ ಅವ್ರ ಆರೋಗ್ಯ ಸುಧಾರಿಸ್ಕೊಳ್ಳಿ, ಅವರು ಗುಣಮುಖರಾಗ್ಲಿ, ಈ ರೀತಿಯಾದಂತಹ ಮಾತುಗಳನ್ನ ಕೇಳೋದಕ್ಕೆ ನಾನು ತುಂಬಾನೇ ಇಷ್ಟಪಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಜಾಸ್ತಿ ಕೇಳ್ ಬರ್ತಾ ಇಲ್ಲ. ಅದು ಏನಕ್ಕೋ ಯಾಕೋ ಗೊತ್ತಿಲ್ಲ, ನನಗನ್ಸೋ ಪ್ರಕಾರ ದರ್ಶನ್ ಸರ್ ಅಂದ ಕ್ಷಣಕ್ಕೆ ಎಲ್ಲಾ ನೆಗೆಟಿವಿಟಿ, ನೆಗೆಟಿವ್ ಪದಗಳು, ನೆಗೆಟಿವ್ ಫೀಲಿಂಗ್ಸ್, ನೆಗೆಟಿವಿಟಿನೇ ಜಾಸ್ತಿ ಬರುತ್ತೆ. ಯಾಕೆ ಅಂತ ನನಗಂತೂ ಅರ್ಥ ಆಗಲ್ಲ. ನೋಡಿ, ನಮ್ಮ ದೇಶದ ಸೈನಿಕರನ್ನ ಕೊಂದು ಹಾಕುವಂತ ಭಯೋತ್ಪಾದಕರಿಗೂ ಕೂಡ ಉಪಯೋಗಿಸದೇ ಇರುವಂತಹ ದ್ವೇಷ ಅಥವಾ ಕೆಟ್ಟ ಪದಗಳು ದರ್ಶನ್ ಸರ್ ಮೇಲೆ ಉಪಯೋಗಿಸ್ಲಾಗತ್ತೆ. ಅದ್ ಯಾಕೆ ಅಂತ ನನಗಿನ್ನು ಅರ್ಥ ಮಾಡ್ಕೊಳಕ್ಕೆ ಆಗುತ್ತಾನೆ ಇಲ್ಲ. ಯಾಕೆ ಈ ಮನುಷ್ಯನ ಮೇಲೆ ಅಷ್ಟೊಂದು ಒಂದು ದ್ವೇಷ, ಅಷ್ಟೊಂದು ಆರೋಗ್ಯ ಅನಾರೋಗ್ಯದಿಂದ ಬಳಲ್ತಾ ಇರೋ ಒಬ್ಬ ನಮ್ಮ ಕನ್ನಡಿಗ, ನಮ್ಮ ಒಬ್ಬ ವ್ಯಕ್ತಿ, ನಮ್ ಜೊತೆ ಇರುವಂತ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅಂದ್ರೆ ಎಲ್ರು ಅವ್ರಿಗೋಸ್ಕರ ಒಂದು ಪ್ರಾರ್ಥಿಸೋದು, ಅವ್ರಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಆಶಿಸೋದು, ಅದನ್ನ ನಾನು ಕೇಳೋದಕ್ಕೆ ಜಾಸ್ತಿ ಇಷ್ಟಪಡ್ತಾ ಇದ್ದೆ. ಓಕೆ, ಯಮುನವರೇ ಮಾತಾಡ್ತೀನಿ, ಗೊತ್ತಾಯ್ತು ನಿಮ್ಮ ಭಾವನೆ, ನನಗೆ ಅರ್ಥ ಆಯ್ತು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾಗಿರುವಂತಹ ಮಹೇಶ್ ಅವರು ಜೂಮ್ ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಸರ್. ಹಾಗೆ ಸಂಪರ್ಕದಲ್ಲಿ ರೀ, ಮಾತಾಡ್ತೀನಿ ನಿಮ್ಮ ಜೊತೆ. ಒಂದ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಖಂಡಿತ ಸಂಪರ್ಕ ಮಾಡ್ತೀವಿ. ಹಾಗೆ ಸಂಪರ್ಕದಲ್ಲಿರಿ, ವಕೀಲರ ಹತ್ರ ಮಾತಾಡೋಣ. ಏನಿದು ಮಧ್ಯಂತರ ವೈದ್ಯಕೀಯ ಜಾಮೀನು? ಮೇಡಮ್, ಬೈಲ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇಟ್ ಇಸ್ ಎ ಲೀಗಲ್ ಪ್ರೊಸೆಸ್, ಒಂದು ಕಾನೂನಾತ್ಮಕ ಒಂದು ಸಹಜ ಪ್ರಕ್ರಿಯೆ, ಕಾನೂನಲ್ಲಿ ಇರ್ತಕ್ಕಂಥದ್ದು. ಸೊ ಈ ದರ್ಶನ್ ಅವರ ಪ್ರಕರಣದಲ್ಲಿ ಒಂದು ಹೈ ಪ್ರೊಫೈಲ್ ಕೇಸ್ ಆದ್ರಿಂದ ಒಂದು ಸ್ವಲ್ಪ ಜನಗಳು, ಮಾಧ್ಯಮಗಳು ಮತ್ತು ಎಲ್ಲರ ಒಂದು ಗಮನ ಜಾಸ್ತಿ ಹಿಸ್ತಾ ಇರ್ತಕ್ಕಂಥದ್ದು ಭಾಳ ದಿಸ್ತೀನಿ ನಾವು. ಇಲ್ಲಿ ಚಿತ್ರದುರ್ಗದಿಂದ ಹಿಡಿದು ಅಪ್ ಟು ಸುಮ್ನಹಳ್ಳಿವರೆಗೂ ಸಾಕಷ್ಟು ಚರ್ಚೆಗಳಾಯಿತು ಮಾಧ್ಯಮಗಳಲ್ಲಿ. ಚರ್ಚೆಗೆ ಬರ್ತೀನಿ ನೋಡಿ. ಇದೀಗ ಏನು ದೃಶ್ಯ ನೋಡ್ತಾ ಇದ್ದೀರಿ? ಆ ದೃಶ್ಯದಲ್ಲಿ ನಟ ದರ್ಶನ್ ರಿಲೀಸ್ ಆಗಿ ಕಾರ್ ಹತ್ತುವಂಥ ದೃಶ್ಯವನ್ನು ನೋಡ್ಬೋದು. ಸ್ವಲ್ಪ ಕುಂಟ ತಲೆ ಬಂದಂಗೆ ಕಾಣ್ತಾ ಇದೆ. ಸೊ ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜನ್ನು ನೀವು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಜೈಲಿಂದ ಬಿಡುಗಡೆಗೊಂಡಿದ್ದಾರೆ. ಇವತ್ತೇನಾದರೂ ಪ್ರೊಸೀಜರ್ ಏನಾದರೂ ತಡ ಆಗಿತ್ತು ಅನ್ನೋದಾದರೆ, ನಾಳೆ ನರಕ ಚತುರ್ದಶಿ, ನಾಡಿದ್ದು ಲಕ್ಷ್ಮೀ ಪೂಜೆ, ಆಚೆ ನಾಡಿದ್ದು ಬಲಿಪಾಡ್ಯಮಿ, ಆಮೇಲೆ ಭಾನುವಾರ, ನಾಲ್ಕು ದಿವಸ ತಡೆದು ಹೋಗ್ಬಿಡ್ತಿತ್ತು. ಸೊ ಕ್ವಿಕ್ಕಾಗಿ ಪ್ರೋಸೆಸ್ ಆಗಿದೆ. ಅಂದಾಜು ಬಹಳಷ್ಟು ದಿವಸಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದಂಥ ನಟ ದರ್ಶನ್ ಹೊರಗೆ ಬರ್ತಾ ಇದ್ದಾರೆ. ಸೊ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ, ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್. ಸೊ ಜಾಮೀನು ಲಭ್ಯವಾಗ್ತಾ ಇದ್ದಂತೆ ಬಳ್ಳಾರಿಗೆ ಮೊದಲು ಜೈಲಿಗೆ ಎಂಟ್ರಿ ಕೊಟ್ಟಿದ್ದು ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ. ಅವಿರತ ಶ್ರಮವನ್ನು ಜಾಮೀನಿಗಾಗಿ ಹಾಕಿದ್ದಾರೆ ಮತ್ತು ದೇವಿಯ ಮೊರೆ ಹೋಗಿದ್ರು, ಹಲವಾರು ದೇಗುಲಗಳನ್ನು ಸುತ್ತಿದ್ರು, ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ರು. ಜಾಮೀನು ಸಿಕ್ಕಿ ಜೈಲಿಗೆ ಎಂಟ್ರಿ ಕೊಟ್ಟು ಇಮ್ಮಿಡಿಯೇಟ್ ಆಗಿ ಕನಕದುರ್ಗಮ್ಮ ದೇಗುಲಕ್ಕೂ ಕೂಡ ನಟಿ ವಿಜಯಲಕ್ಷ್ಮಿಯವರು ಹೋಗಿದ್ರು, ಹೋಗಿ ಅಲ್ಲೊಂದು ಪೂಜೆಯನ್ನು ಸಲ್ಲಿಸಿ ಬಂದರು. ಇದೀಗ ನೀವು ನೋಡ್ತಾ ಇದ್ದೀರಿ ನಟ ದರ್ಶನ್ ಜೈಲಿಂದ ರಿಲೀಸ್ ಆಗಿ ಕಾರನ್ನು ಹತ್ತಾ ಇರುವಂಥ ದೃಶ್ಯ. ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ, ಸೀದಾ ಅಲ್ಲಿಂದ ಕಾರ್ ಹತ್ತಿ ಹೊರಡ್ತಾ ಇದ್ದಾರೆ. ಬಟ್ ಎಲ್ಲಿಗೆ ಹೊರಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ. 131 ದಿನಗಳ ಜೈಲು ವಾಸ. ಸೊ ಹಾಗಾಗಿ ಷರತ್ತುಬದ್ಧ ಜಾಮೀನಿನ ನಂತರದ ಸಂದರ್ಭದಲ್ಲಿ ಈ ಪ್ರಕರಣದ ಏಟು ಹೊರಗೆ ಬರ್ತಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಬಸ್ 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 ಬಸ್
ಓಕೆ ಹರಿಪ್ರಸಾದ್ ಅವರೇ ನೀವು ಆಗಲೇ ಹೇಳ್ತಾ ಇದ್ದೀವಿ ಮಧ್ಯಂತರ ಜಾಮೀನಿನ ಬಗ್ಗೆ ಪ್ಲೀಸ್ ಕಂಟಿನ್ಯೂ ಸೊ ಇದು ಇದೊಂದು ಹೈ ಪ್ರೊಫೈಲ್ ಕೇಸ್ ಆದ್ದರಿಂದ ಒಂದು ಈ ಒಂದು ವಿಚಾರದಲ್ಲಿ ದರ್ಶನ್ ಅವರಿಗೆ ಬೇಲ್ ಆಗುತ್ತಾ ಅಥವಾ ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಪ್ರಕರಣದ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳಿಗೆ ಬೇಲ್ ಸಿಗತಕ್ಕಂಥದ್ದು ಒಂದು ದೊಡ್ಡ ರಾಷ್ಟ್ರವ್ಯಾಪ್ತಿ ವಿಚಾರ ಆಗಿರ್ತಕ್ಕಂಥದ್ದು ಬಟ್ ನಾವು ಕಾನೂನಾತ್ಮಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡೇ ಒನ್ನಿಂದ ಹಿಡಿದು ಚಿತ್ರದುರ್ಗದಿಂದ ಏನು ಅವರ ರೇಣುಕಾ ಸ್ವಾಮಿನ ಅಪಹರಣ ಮಾಡಿರ್ತಕ್ಕಂಥ ಆರೋಪ ಅಲ್ಲಿಂದ ಶೆಡ್ಡಿಗೆ ಕರ್ಕೊಂಬಂದು ಅಲ್ಲಿಂದ ನೆಕ್ಸ್ಟ್ ಪ್ರೋಸೆಸ್ಸು ಬಾಡಿನ ಡೆಡ್ ಬಾಡಿನ ಸುಮ್ಮನಳ್ಳಿ ಹತ್ರ ಹಾಕಿದ್ದು ಎಲ್ಲ ಹಂತದಲ್ಲೂ ನಂತರದಲ್ಲಿ ಸಾಕ್ಷಿಗಳ ಸಂಗ್ರಹಣೆ ಆಗ್ತಕ್ಕಂಥ ವಿಚಾರದಲ್ಲಿ ನಂತರದಲ್ಲಿ ಚಾರ್ಜ್ ಶೀಟ್ ಆಗ್ತಕ್ಕಂಥ ವಿಚಾರ ಪ್ರತಿಯೊಂದು ಘಟನೆಗಳು ಅಥವಾ ಒಂದು ಪ್ರೋಸೆಸ್ ಅಥವಾ ಪ್ರಕ್ರಿಯೆಗಳು ಅಥವಾ ಈ ಪ್ರಕರಣದ ಡೆವಲಪ್ಮೆಂಟ್ಗಳು ಒಂದು ವಿಭಿನ್ನವಾದ ಒಂದು ರೂಪದಲ್ಲಿ ಬೆಳವಣಿಗೆ ಆಗಿರತಕ್ಕಂಥವ್ರು ನಾವು ಕಾಣ್ತೀವಿ. ಸೊ ಇಲ್ಲಿ ನಾವು ವಿಶೇಷವಾಗಿ ಕಾನೂನು ದೃಷ್ಟಿ ಹೇಳೋದಾದರೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರತಕ್ಕಂಥದ್ರ ಬಗ್ಗೆ ಸೊ ಇದು ಯಾರು ಅಸಂಪ್ಷನ್ ಮಾಡಿರಲಿಲ್ಲ, ಯಾಕೆಂದರೆ ಸಾಕಷ್ಟು ಚರ್ಚೆಗಳಾಗಿದೆ ಈ ವಿಚಾರದಲ್ಲಿ. ಸಾಕಷ್ಟು ಲೀಗಲ್ ಎಕ್ಸ್ಪರ್ಟ್ಸು, ರಿಟೈರ್ಡ್ ಪೊಲೀಸ್ ಆಫೀಸರ್ಸು, ಮಾಧ್ಯಮದವರು, ವಕೀಲರುಗಳು ನಾವು ಸಹ ಕೂತ್ಕೊಂಡು ಹಾಗೆ ಹೀಗೆ ಅಂತ ಸಾಕಷ್ಟು ಹೇಳ್ತೀವಿ. ಬಟ್ ನಂದು ಒಂದು ತಾರ್ಕಿಕ ವಿಚಾರ ಇತ್ತು, ಒಂದು ಕೋರ್ಟ್ ಪ್ರೊಸೀಡಿಂಗ್ಸ್ನ ನಾವು ಯಾವುದೇ ರೀತಿಯಲ್ಲಿ ಒಂದೇ ನಿರ್ದಿಷ್ಟವಾದ ರೀತಿಯಲ್ಲಿ ನೋಡೋಕ್ಕಾಗಲ್ಲ ಮತ್ತು ಅದನ್ನು ಅಸಂಪ್ಷನ್ ಮಾಡೋಕ್ಕಾಗಲ್ಲ. ನಾವು ಒಂದು ನಿರ್ದಿಷ್ಟ ಪೂರ್ವವಾಗಿ ನಾವು ಇದನ್ನು ಅಸಂಪ್ಷನ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಇವತ್ತು ಈ ಪ್ರಕರಣ ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ಒಂದು ನ್ಯಾಯಾಲಯದ ಒಂದು ಕೋರ್ಟ್ನ ಒಂದು ವಿಭಿನ್ನ ನಡೆ ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಈ ಬೇಲ್ ಅಂತಕ್ಕಂಥ ಕಾನ್ಸೆಪ್ಟನ್ನು ನೋಡಿದಾಗ ಇಲ್ಲಿ ಸುಪ್ರೀಂ ಕೋರ್ಟ್ ಸಹ ಬೇಲ್ ಅಂತಕ್ಕಂಥದ್ದು ಯಾವುದೇ ಆರೋಪಿಯ ಒಂದು ಹಕ್ಕು ಅಂತಕ್ಕಂಥದ್ದು ನಾವು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಏನಕ್ಕೆಂದರೆ ಸಂವಿಧಾನದ 21ನೇ ವಿಧಿ ಅಡಿ ಪ್ರತಿಯೊಬ್ಬ ಆರೋಪಿಗೂ ಸಹ ಅವಂದೇ ಆದ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಪ್ರಕರಣದಲ್ಲಿ ಆರೋಗ್ಯದ ಹಕ್ಕು ಅಂತಕ್ಕಂಥ ವಿಚಾರವನ್ನು ಪರಿಗಣನೆಗೆ ತಗೊಂಡು ಘನ ನ್ಯಾಯಾಲಯ ಇವತ್ತು ಅವರ ಆರೋಗ್ಯದ ವಿಚಾರದಿಂದ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಬೇಲ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಒಂದು ಇಲ್ಲಿ ಹೇಳ್ತಕ್ಕಂಥ ನೋಡ್ತೀವಿ. ಸೊ ಇದು ನಾವು ವೈದ್ಯಕೀಯ ಜಾಮೀನು ಅಂತಲೂ ನಮ್ಮ ಒಂದು ಲೀಗಲ್ ಟರ್ಮಲ್ಲಿ ಕರೆಯಕ್ಕೆ ಆಗುತ್ತೆ ಅಥವಾ ಮಧ್ಯಂತರ ಜಾಮೀನು ಅಂತಲೂ ಸಾಕಷ್ಟು ಜನ ಅದನ್ನು ಕರೀತಾರೆ. ಒಂದು ಒಂದು ಮಿತ್ತ ಅದನ್ನು ನೀವು ಕ್ಲಾರಿಫೈ ಮಾಡಬೇಕು. ಒಂದ್ಸಲ ಜಾಮೀನು ಸಿಕ್ಕಿಬಿಟ್ರೆ ಸಾಕು, ಆಮೇಲೆ ಅದೆಂಗ ತಗೊಂಬೋದು? ಹೌದಾ ಇಲ್ಲ ಅದು ನೋಡಿ, ಜಾಮೀನು ಅಂತಕ್ಕಂಥದ್ದು ಹಲವಾರು ರೂಪದಲ್ಲಿ ಇರ್ತದೆ ಮತ್ತು ಘಟನೆಯ ಸ್ವರೂಪದ ಆಧಾರದ ಮೇಲೆ ಇರುತ್ತೆ ಮತ್ತು ಯಾವ ವ್ಯಕ್ತಿಗೆ ಜಾಮೀನು ಅಂತಕ್ಕಂಥ ಸಿಗುತ್ತೆ ಆ ವ್ಯಕ್ತಿಯ ಆರೋಗ್ಯದ ಪರಿಸ್ಥಿತಿ ಅಥವಾ ಕೌಟುಂಬಿಕ ಪರಿಸ್ಥಿತಿನ ಆಧರಿಸಿ ನಿಂತಿರುತ್ತೆ. ಸೊ ಈಗ ನೋಡಿ, ಈಗ ಒಬ್ಬ ಆರೋಪಿ ಅವ್ರ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತಂದ್ರೆ ಜಾಮೀನು ಸಿಗೋದು ಕಷ್ಟ ಇದೆ, ಅಥವಾ ಸಂಬಂಧಿಕರಿಗೆ ಯಾರಿಗೂ ಹುಷಾರಿಲ್ಲ ಅಂತಂದ್ರೆ ಜಾಮೀನು ಸಿಗಲ್ಲ. ಅದೇ ವ್ಯಕ್ತಿಗೆ ಆರೋಗ್ಯದ ತುಂಬಾ ಗಂಭೀರ ಸ್ವರೂಪದ ಒಂದು ವಿಚಾರಗಳಿದ್ದಾಗ ಕೋರ್ಟ್ ಅದನ್ನ ಪರಿಗಣನೆಗೆ ತರುತ್ತೆ ಮತ್ತೆ ವೈದ್ಯಕೀಯ ಸಲಹೆಯನ್ನು ಸಹ ಪಡೆಯುತ್ತೆ. ಮತ್ತೆ ಈ ಪ್ರಕರಣದಲ್ಲಿ ಏನು ದರ್ಶನ್ ಪರ ವಕೀಲರು ಇದ್ದಾರೆ, ಸೊ ಇವರು ಸಹ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಇದೇ ತರ ಈ ಒಂದು ಇವರಿಗೆ ಬೆನ್ನು ಹುರಿ ಪ್ರಾಬ್ಲಮ್ ಇದೆ ಅಂತ ಅವರು ವಾದದಲ್ಲಿ ಮಂಡಿಸಿದ್ದಾರೆ ಮತ್ತೆ ನರದ ಸಮಸ್ಯೆ ಇದೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಮಂಡಿಸಿದ್ದಾರೆ. ಸೊ ಈ ತರದ ಸಮಸ್ಯೆಗಳನ್ನ ಪ್ರಾರಂಭದಲ್ಲೇನೆ ಸರಿಪಡಿಸ್ಕೊಬೇಕು ಮತ್ತೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಭವಿಷ್ಯದಲ್ಲಿ ಮನುಷ್ಯ ಬಹಳ ಗಂಭೀರ ಸ್ವರೂಪದ ಸಮಸ್ಯೆಗಳಿಗೆ, ಆರೋಗ್ಯದ ಸಮಸ್ಯೆಗಳಿಗೆ ಸಿಲುಕಬಹುದಾದಂತ ಒಂದು ಸಂದರ್ಭಗಳು ಜಾಸ್ತಿ ಅಂತಕ್ಕಂಥ ಒಂದು ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಆ ವಿಚಾರದಲ್ಲಿ ಅವರು ಸಕ್ಸಸ್ ಸಹ ಆಗಿದ್ದಾರೆ. ಸೊ ಹಾಗಾಗಿ ಸೊ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರತಕ್ಕಂಥದ್ದು ತಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಇದು ಓನ್ಲಿ ಚಿಕಿತ್ಸೆಗೆ ಮಾತ್ರ. ಆ ಚಿಕಿತ್ಸೆಗೆ ಮಾತ್ರ ಅಲ್ಲಿಂದ ನಾನು ಬರ್ತೀನಿ, ಮಾಹಿತಿ ತಗೊಳ್ತೀನಿ. ಯಾಕಂದ್ರೆ ಅವ್ರ ಮನೆಗೆ ಹೋಗ್ಬೋದಾ, ಹಾಸ್ಪಿಟ್ಲಲ್ಲೇ ಇರಬೇಕಾಗುತ್ತಾ, ಆಪರೇಷನ್ ವಿಷಯ ಉಲ್ಲೇಖ ಮಾಡಿರೋದ್ರಿಂದಾಗಿ ಇಮಿಡಿಯೇಟ್ ಆಪರೇಷನ್ಗೆ ಹೋಗ್ಬೇಕಾ, ಈ ಥರದ್ದೊಂದಷ್ಟು ಗೊಂದಲ ಇದೆ. ತಗೊಳ್ತೀನಿ ಮಾಹಿತಿ. ಸೊ ಏನು ಹೇಳ್ತೀರಿ, ಬೇಲ್ ಸಿಕ್ಕಿರೋದ್ರಿಂದಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಇವತ್ತು ದರ್ಶನ್ ಸರ್ ಅವ್ರಿಗೆ ಬೇಲ್ ಸಿಕ್ಕಿರೋದು ಕನ್ನಡ ಚಿತ್ರೋದ್ಯಮಕ್ಕೂ ಮತ್ತು ನಾಡಿನ ಸಮಸ್ತ ಬಂಧು ಬಾಂಧವರಿಗೂ ಖುಷಿಯಾಗಿರೋ ವಿಚಾರನೇ. ಯಾಕೆಂತಂದರೆ, ಬಟ್ ಅದು ಕಾರಣ ಬೇರೆಗಳಿರ್ಬೋದು, ಬಟ್ ಆದರೆ ಇವತ್ತು ನಾವು ಪ್ರಪಂಚದಲ್ಲೇ ಒಂದು ವಿಶೇಷವಾದಂತಹ ಸಂವಿಧಾನ ಮತ್ತು ಕಾನೂನಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂಥ ನಮ್ಮ ಭಾರತ ಸಂವಿಧಾನ. ನೋಡಿ, ನಾವು ಕೋರ್ಟ್ಗೆ ಮತ್ತು ನ್ಯಾಯಾಧೀಶರಿಗೆ ಮತ್ತು ವಕೀಲರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕೆಂತಂದರೆ, ಇವತ್ತು ಮಾನವೀಯತೆಯ ಆಧಾರದಲ್ಲಿ, ಅಂದರೆ ಇವತ್ತು ಈಗ ಅವ್ರಿಗೆ ಬೆನ್ನು ನೋವು ಏನಿದೆ ಅದು ಈಗ ಮುಂದೆ ಏನಾದ್ರು ಉಲ್ಬಣಗೊಂಡ್ರೆ, ಅತಿ ಹೆಚ್ಚು ತೊಂದರೆ ಆದರೆ ಇದು ಬೇರೆ ರೀತಿ ಇದಾಗುತ್ತೆ ಅನ್ನೋ ಒಂದು ಮಾನವೀಯತೆ ದೃಷ್ಟಿನೂ ಕೂಡ ಇಟ್ಕೊಂಡು ನ್ಯಾಯಾಧೀಶರು ಇವತ್ತು ಬೇಲನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಸ್ವಾಗತಾರ್ಹ. ಮತ್ತು ಈ ಒಂದು ಏನು ಇವಾಗ ಕೋರ್ಟ್ನಲ್ಲಿ
ಇದು ಕೇಸ್ನ ತನಿಖೆ ಇನ್ನೊಂದು ಮತ್ತೊಂದು ಮತ್ತು ಇರೋದ್ರಿಂದ ಇದಕ್ಕೆ ಬೇರೆ ಇನ್ಯಾವುದೇ ತರನು ಪ್ರತಿಕ್ರಿಯೆ ಆಗಲಿ ಮತ್ತು ವಿಚಾರ ಆಗಲಿ ಮತ್ತು ಇದಕ್ಕೆ ಇನ್ನೇನೋ ಬೇರೆ ವಿಶ್ಲೇಷಣೆ ಆಗಲಿ ಕೊಡೋಕ್ಕಾಗಲ್ಲ. ಬಟ್ ಆದರೆ ಇವತ್ತು ಅವ್ರಿಗೆ ಬೇಲ್ ಸಿಕ್ಕಿರೋದಂತೂ ಚಿತ್ರೋದ್ಯಮಕ್ಕೂ ಮತ್ತು ನಾಡಿನ ಎಲ್ಲ ಜನರಿಗೂ ಕೂಡ ಖುಷಿಯಾಗಿರೋ ವಿಚಾರನೇ. ನಿರ್ಮಾಪಕರು ಕೂಡ ಆಗಿರೋದ್ರಿಂದಾಗಿ ಇದು ವೈದ್ಯಕೀಯ ಜಾಮೀನು, ಆಗಲೇ ವಕೀಲರು ಉಲ್ಲೇಖ ಮಾಡಿದ್ರು ಮಧ್ಯಂತರ ಜಾಮೀನು, ಹಾರ್ಡ್ಲಿ ಸಿಕ್ಸ್ ವೀಕ್ಸ್, ಇಲ್ಲೇನಾದ್ರೂ ಫಿಲಂ ರಿಲೇಟೆಡ್ ಡಿಸ್ಕಸ್ ಮಾಡಬಹುದಾ ನೋ. ಹಾಗಾಗಿ ಸೊ ನಿರ್ಮಾಪಕರ ದೃಷ್ಟಿಯಿಂದ ನೋಡೋದಾದ್ರೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಅಲ್ಲ, ಇವಾಗ ಮುಖ್ಯವಾಗಿ ಅವರು ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಿರ್ಮಾಪಕರು ಈಗ ಅವರು ಚಿತ್ರಗಳ ಬಗ್ಗೆ ಡಿಸ್ಕಷನ್ ಇನ್ನೊಂದು ಮತ್ತೊಂದು ಅನ್ನೋದನ್ನ ಸೈಡ್ಗಿಟ್ಟು ಅವರು ಬೇಗ ಗುಣಮುಖರಾಗಬೇಕು, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಮುಂದೆ ಏನು, ಇವಾಗ ಈಗ ಆರೋಪಿ ಮಾತ್ರ ಅವರು ಅಪರಾಧಿ ಅಲ್ಲ, ಹಾಗಾಗಿ ಕಾನೂನು ಮುಂದೆ ಏನು ಅದು ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಮತ್ತು ಯಾವ ರೀತಿಯಲ್ಲಿ ಅದು ಮುಂದೆ ಬರುತ್ತೆ ಅನ್ನೋದು ಅದು ಕಾನೂನಿಗೆ ಬಿಟ್ಟಿರುತ್ತೆ. ಬಟ್ ಇವಾಗೇನಂದರೆ ಚಿತ್ರೋದ್ಯಮದ ಪರವಾಗಿ ನಾನು ಹೇಳೋದು ಅವ್ರ ಆರೋಗ್ಯ ಬೇಗ ಸುಧಾರಿಸ್ಬೇಕು. ಅವ್ರಿಗೆ ಇವಾಗ ಏನು ಬೆನ್ನು ನೋವಿದೆ, ಏನು L5 L4 ಡಿಸ್ಕ್ ಏನೋ ಪ್ರಾಬ್ಲಮ್ ಇದೆ ಅನ್ನೋದನ್ನ ಈಗಾಗಲೇ ವೈದ್ಯರು ದೃಢಪಡಿಸಿದ್ದಾರೆ. ಹಾಗಾಗಿ ಅವರು ಆರೋಗ್ಯವಾಗಿ ಗುಣಮುಖರಾಗಿ, ಮತ್ತೆ ಇನ್ನೊಂದೇನಂದ್ರೆ ಈ ರೀತಿಯಾದಂತಹ ಘಟನೆಗಳು ಚಿತ್ರೋದ್ಯಮದಲ್ಲಿ ನಡೆದಾಗ ಅದೆಲ್ಲರಿಗೂ ಬೇಸರನೇ ಮತ್ತು ಎಲ್ಲರಿಗೂ ನೋವೇ. ಯಾಕಂದರೆ ದರ್ಶನ್ ಸರ್ ಅವರು ಅವ್ರದ್ದೇ ಆದಂತಹ ಒಂದು ವಿಶೇಷ ರೀತಿಯಲ್ಲಿ ಚಿತ್ರೋದ್ಯಮಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ, ಅದು ಆ್ಯಕ್ಟಿಂಗ್ ಮುಖಾಂತರ ಇರ್ಬೋದು ಮತ್ತು ಸಮಾಜಕ್ಕೂ ಕೂಡ ಅವ್ರದ್ದೇ ಆದಂತಹ ಒಂದು ಸಾಮಾಜಿಕವಾದಂತಹ ಒಂದು ಸೇವೆಯನ್ನು ಕೂಡ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಈಗ ಕೆಲವೊಂದು ಹೇಳ್ತಾರಲ್ಲ, ಕೆಲವೊಂದು ಸಂದರ್ಭ ಸಮಯ ನಮ್ಮ ಕೈಯಲ್ಲಿರೋದಿಲ್ಲ, ಈ ರೀತಿಯಾದಂತಹ ದುರ್ಘಟನೆಗಳು ನಡೀಬಾರ್ದು ನಡೆದೋಗ್ಬಿಡುತ್ತೆ ಅಂತ, ಹಾಗಾಗಿ ನಡೆದಿದೆ. ಈ ಒಂದು ದುರ್ಘಟನೆಯಿಂದ ಆದಷ್ಟು ಬೇಗ ಅವರು ಹೊರಬಂದು ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಮತ್ತು ಇನ್ನಷ್ಟು ಚಿತ್ರಗಳನ್ನು ಕೂಡ ಅಭಿನಯಿಸಿ ನಾಡಿಗೆ ಇನ್ನಷ್ಟು ಕೊಡುಗೆಯನ್ನು ನೀಡಬೇಕು, ಚಿತ್ರೋದ್ಯಮಕ್ಕೆ ಕೊಡುಗೆಯನ್ನು ನೀಡಬೇಕು, ಜನಗಳಿಗೆ ಕೊಡುಗೆ ನೀಡಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಂತೋಷ್, ನೀವು ಹೇಳಿ ಈಗ ಬೇಲ್ ಅಂತ ಸಂದರ್ಭದಲ್ಲಿ ಸ್ವತಃ ದರ್ಶನ್ ಅವರಿಗೆ ಸಂತೋಷ ಆಗುತ್ತೆ, ಅವರ ಕುಟುಂಬಸ್ಥರಿಗೆ ಸಂತೋಷ ಆಗುತ್ತೆ, ಸ್ಪೆಷಲಿ ಪವಿತ್ರ ಗೌಡ ಕೂಡ ಕೊಂಚ ನಿರಾಳರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಿಕಾಸ್ ಛೇ, ನನ್ನಿಂದ ದರ್ಶನ್ ಜೈಲಿಗೆ ಹೋಗ್ಬೇಕಾಯ್ತಲ್ಲ, ಸದ್ಯ ರಿಲೀಸ್ ಆದ್ರಲ್ಲ, ಒಂದೊಂದು ದಿವಸ ನನಗೂ ಕೂಡ ಜಾಮೀನು ಸಿಗ್ಬೋದೇನೋ, ಇಂಥ ಒಂದು ಕಾಂಟೆಕ್ಸ್ಟ್ಗಳಲ್ಲಿ ಖುಷಿ ಒಂದು ಪಕ್ಕಕ್ಕಿಟ್ಟರೂ ಕೂಡ ಅಭಿಮಾನಿಗಳು ಇದು ನಿಜವಾದ ದೀಪಾವಳಿ ಅಂತ ಅಲ್ಲೇ ಜೈಲಿನ ಪಕ್ಕದಲ್ಲಿರೋ ಕನಕದುರ್ಗಮ್ಮ ದೇಗುಲದ ಹತ್ರ ದೀಪದಲ್ಲಿ ಡಿಬಾಸ್ ಅಂತ ಅಲಂಕಾರ ಮಾಡಿ ದೀಪ ಹಚ್ಚುತ್ತಾರೆ ಅಂದರೆ ಏನು ಹೇಳಬೇಕು ಅಭಿಮಾನಕ್ಕೆ? ಅಲ್ಲ, ಖಂಡಿತ ಇದು ಅಭಿಮಾನಿಗಳಿಗೆ ನಿಜವಾದ ಹಬ್ಬ, ಇವತ್ತೇ ಶುರುವಾಯಿತು ಅಂತ. ದೀಪಾಲ್ ಮಾಡಲಿ, ಪಟಾಕಿ ಹಚ್ಚಿ ಸಂಭ್ರಮಿಸಲಿ, ಎಲ್ಲವೂ ಮಾಡಲೇಬೇಕಾದ್ರೆ. ಬಿಕಾಸ್ ಇಷ್ಟು ನರಳಾಟದಲ್ಲಿ 131 ದಿನಗಳ ಕಾಲ ಜೈಲುವಾಸವನ್ನು ಅನುಭವಿಸಿ ಬಂದಿರುವಂಥ ನಮ್ಮ ನಟನ ನೋಡೋದಕ್ಕೆ ಖುಷಿ ಅಂತ. ಬಟ್ ನಮ್ಮ ಪ್ರಾರ್ಥನೆಯೂ ಅದೇ, ಅವರಿಗಿರುವಂತಹ ಅನಾರೋಗ್ಯದ ಪರಿಸ್ಥಿತಿ ಸುಧಾರಿಸಲಿ ಅಂತ. ಮತ್ತು ನಾವು ಘನತೆ ವೆತ್ತ ಉಚ್ಚ ನ್ಯಾಯಾಲಯಕ್ಕೆ, ಸದಸ್ಯ ಪೀಠಕ್ಕೆ, ನ್ಯಾಯಮೂರ್ತಿಗಳು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆ ಅಂದರೆ ಇದೇ ಸೆಷನ್ಸ್ ಕೋರ್ಟ್ನಲ್ಲಿ ಆರೋಗ್ಯ ಕಾರಣ ಕೊಟ್ಟಿದ್ರೂ ಏನೂ ಮಾಡಲಿಲ್ಲ. ಎಷ್ಟು ದಿವಸದಿಂದ ಜಾಮೀನು ಮುಂದೆ ಹೋಗ್ತಾ ಇತ್ತು, ಅಂದರೆ ವಾದ ಪ್ರತಿವಾದಗಳು ನಡೀತಾ ಇತ್ತು. ಇವತ್ತು ಎಲ್ಲೋ ಒಂದು ಕಡೆ ಇವರಿಗೆ ತೀವ್ರವಾದಂತಹ ಬೆನ್ನು ನೋವು, ಇದಕ್ಕೆ ಖಂಡಿತವಾಗ್ಲೂ ಸರ್ಜರಿ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡಿದ್ದ ಮೇಲೆ ಇವತ್ತು ಸಿಕ್ಕಿರುವಂಥದ್ದು ಬೇಲು. ಮೇಡಮ್, ನಾನು ಹೇಳೋದು ಮನುಷ್ಯ ಸಹಜವಾದಂತಹ ರೋಷಾವೇಶಗಳು ಸಂದರ್ಭವನ್ನು ನಾವು ಯಾರು ಅರಿತಿರಲ್ಲ. ಈಗ ನಿಮ್ಮ ಮನೆಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಏನೋ ಒಂದು ಸಂದರ್ಭ ಆಗುತ್ತೆ, ಏನೋ ಒಂದು ಸನ್ನಿವೇಶ ಆಗುತ್ತೆ, ಅದಕ್ಕೆ ತಕ್ಕಂಗೆ ಸಹಜವಾಗಿ ರಿಯಾಕ್ಟ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಮ್ಮ ಆಪ್ತ ಬಳಗಕ್ಕೆ ಏನೋ ಆಗ್ತಿದೆ ಅಂದಾಗ ನಮ್ಮ ರಿಯಾಕ್ಷನ್ಸ್ ಬೇರೆ ಥರ ಇರುತ್ತೆ. ರಿಲೇಷನ್ಸ್ಗಾದಾಗ ಈ ಥರದ ಒಂದಷ್ಟು ಭಾಗಗಳು ಬರುತ್ತೆ. ಇಲ್ಲಿ ಸಹಜವಾಗಿ ಏನೋ ಒಂದು ರೋಷಾವೇಶದಲ್ಲಿ ಏನೋ ಒಂದು ಆಗಿದೆ. ಇನ್ನೂ ಮತ್ತು ಮುಂದುವರೆದಂತೆ ಅವರಿನ್ನೂ ಆ ಪ್ರಕರಣದ ವಿಚಾರಣಾಧೀನ ಆರೋಪಿ, ಅಪರಾಧಿ ಅಲ್ಲ. ನಿಮ್ಮ ಕಾನೂನು ಇರುವಂಥದ್ದು ದಂಡಿಸಬೇಕು, ಆದರೆ ಮನುಷ್ಯನಿಗೆ ತಿದ್ದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಖಂಡಿತವಾಗ್ಲೂ ಇಷ್ಟು ದಿನಗಳ ಜೈಲು ವಾಸದಲ್ಲಿ ಎಲ್ಲೋ ಒಂದ್ ಕಡೆ ಅನ್ಸಿರತ್ತೆ, ನನಗಿದು ನಾನು ಮುಂದೆ ಇನ್ನೆಂಗಿರ್ಬೇಕು, ಈ ತರ ಆಗಿರತ್ತೆ ಅಂತ ನಾನು ಅನ್ಕೊಳ್ತೀನಿ ಒಬ್ಬ ಅಭಿಮಾನಿಯಾಗಿ. ಕಳೆದ ಬಾರಿ ಅವರ ಕುಟುಂಬದ ವಿಚಾರಕ್ಕೆ 28 ದಿವಸ ಜೈಲು ಅನುಭವಿಸಿ ಬಂದಾಗ ಆಗದ ರಿಯಲೈಸೇಷನ್ ಈಗ ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆಯಾ ನಿಮಗೆ? ಕಾಲಾಂತರದಲ್ಲಿ ನಾವು ಆಗ್ಲೇ ಹೇಳ್ತಿದ್ದೆ, 2011-12 ಪ್ರಕರಣವರೆಗೂ ದರ್ಶನ್ ಅವರು ಮಾಡ್ತಾ ಇದ್ದಂತಹ ಸಿನಿಮಾಗಳು ನಡ್ಕೊಂಡಂತಹ ರೀತಿ ಬೇರೆ. ಅಗೇನ್ ಅದಾದ ನಂತರದಲ್ಲಿ ಬಂದಂತಹ ಸಿನಿಮಾಗಳು, ಅವರಿಗೆ ಬಂದಂತ ಅಭಿಮಾನ ಬಳಗ, ಎಸ್ಪೆಷಲಿ ಟು ಬಿ ಹೇಳಬೇಕು ಅಂದ್ರೆ ಮಾಸ್ ಫಾಲೋಯಿಂಗ್ ಜಾಸ್ತಿ ಇರುವಂತಹ ನಟ, ಕನ್ನಡ ಚಿತ್ರರಂಗದ ಏಕೈಕ ಇಷ್ಟು ಮಟ್ಟಿನ ಅಭಿಮಾನಗಳು ಇಟ್ಕೊಂಡಿರುವಂಥದ್ದು. ಎಲ್ಲೋ ಒಂದ್ ಕಡೆ ಅವರು ಇಷ್ಟೊಂದೆಲ್ಲ ನನ್ನ ಆಸೆ ಪಡ್ತಾರೆ
ಅಂತ ತಲೆಗೆ ಹೋಯ್ತೋ ಅಥವಾ ಇವರ ಸುತ್ತಲಿನ ಬಳಗ ಫ್ರೆಂಡ್ಸ್ ಸರ್ಕಲ್ ಎಲ್ಲೋ ಒಂದ್ ಕಡೆ ಇವರಿಗೆ ಮ್ಯಾಟರ್ ಆಯ್ತೋ ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಎಡವಿರಬಹುದು ಅವರ ಸ್ವಂತ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಇವರುಗಳ ಮಾತು ಕೇಳ್ಕೊಂಡೇ ಇದ್ದು ಬಿಟ್ರೇನು. ಸೊ ಈ ಸಲವೂ ಈ ಪ್ರಕರಣ ಆಗಿದೆ. ಇಷ್ಟೆಲ್ಲ ನನಗೆ ನೋವನ್ ಯಾಕೆಂದ್ರೆ ನಾವು ತರುಣ್ ಸುಧೀರ್ ಅವ್ರು ಹೇಳ್ತಾ ಇದ್ರು ಮಾತಾಡ್ತಾ ಕಾಟೂನ್ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಅವ್ರು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಬೆನ್ನೋ ಇವ್ರ ಹತ್ರ ಇದ್ದು ಹೇಳ್ಕೊಂಡಿದ್ದು ಮತ್ತು ಶೂಟಿಂಗ್ ಮುಗಿಸಿದ್ರಂತೆ. ಅಂದರೆ ಆಗ್ಲಿಂದ ಕಾಡ್ದಂತಹ ನೋವು ಎಲ್ಲೋ ಒಂದು ಕಡೆ ಇಲ್ಲಿ ಬೆಂಗಳೂರು ಬಳ್ಳಾರಿ ಈ ರೀತಿ ಶಿಫ್ಟ್ ಆಗಿ ಸೆರೆಮನೆ ವಾಸ ಆಗಿ ಇಷ್ಟೆಲ್ಲ ಉಲ್ಬಣಗೊಂಡಾಗ ಎಲ್ಲೋ ಒಂದು ಕಡೆ ಆರೋಗ್ಯ ಚಿಕಿತ್ಸೆ ತೀರಾ ಅತ್ಯವಶ್ಯಕ ಆದಾಗ ಇದನ್ನು ನಾವು ಇಲ್ಲಿ ಅಗೇನ್ ಹೇಳಬೇಕು ಅಂತಂದರೆ ಅಭಿಮಾನಿಗಳು ಸಂಭ್ರಮಿಸೋದು ಹೌದು, ಆದರೆ ಸಿಕ್ಕಿರುವಂಥದ್ದು ಮೆಡಿಕಲ್ ಬೇಲ್. ಸೊ ಇಲ್ಲಿಗ ನಮಗೂ ಯಾವ ಇಟ್ ಇಸ್ ಟೂ ಅರ್ಲಿ ಟು ಜಡ್ಜ್ ಎನಿಥಿಂಗ್. ಇವರೀಗ ಆಸ್ಪತ್ರೆಗೆ ಹೋಗ್ತಾರಾ ಮನೆಗೆ ಹೋಗ್ತಾರಾ ಎಲ್ಲಿ ಚಿಕಿತ್ಸೆ ತಗೊಂಡು, ಮತ್ತೆ ಇನ್ನೊಂದು ದಯವಿಟ್ಟು ಆಸ್ಪತ್ರೆ ಅಥವಾ ಹೋಗಿ ಪೊಲೀಸ್ಗೆಲ್ಲ ತೊಂದರೆ ಕೊಡಬೇಡಿ ಅಂತಲೂ ಕೇಳ್ಕೊಳ್ತೀನಿ. ಸೊ ನೋಡಿಕೊಂಡು ದೊಡ್ಡ ಆಸ್ಪತ್ರೆ ಹೋದ್ರೆ ಸೊ ಅಭಿಮಾನಿಗಳ ಲಿಮಿಟೇಷನ್ಸ್ ಅರ್ಥ ಮಾಡ್ಕೊಬೇಕು, ಪ್ರಜ್ಞಾವಂತಿಕೆಯಿಂದ ನಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ವೆರಿ ನೈಸ್, ವೆರಿ ನೈಸ್. ಮಹೇಶ್ ಅವರೇ, ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ, ಮಧ್ಯಂತರ ವೈದ್ಯಕೀಯ ಜಾಮೀನು, ಏನು ಹೇಳೋದಕ್ಕೆ ಬಯಸ್ತೀರಿ? ಅನ್ಮ್ಯೂಟ್ ಮಾಡಿ ಮಾತಾಡಿ ಮಹೇಶ್ ಅವರೇ. ಓಕೆ ಓಕೆ, ಕೇಳಿಸ್ತಾ ಇದೆ ಮೇಡಮ್? ಎಸ್, ವೆರಿ ನೈಸ್, ಕೇಳಿಸ್ತಾ ಇದೆ, ಪ್ಲೀಸ್ ಕಂಟಿನ್ಯೂ. ಬಹಳ ಬಹಳ ಖುಷಿ ಆಗ್ತದೆ ಮೇಡಮ್. ಹತ್ತು ಗಂಟೆ 35 ನಿಮಿಷ ತನಕನು ಇಟ್ಕೊಂಡು ಕೂತಿದ್ದು ಟಿವಿ ಎದುರುಗಡೆ, ಅಲ್ಲಿ ಜೊತೆಲಿದ್ದ ಸಂಪರ್ಕದಲ್ಲಿ ಕೋರ್ಟ್ ಅಲ್ಲಿ ಇದ್ದಂತ ಧನ್ವೀರ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಬಹಳ ದೊಡ್ಡ ಖುಷಿ ಆಯ್ತು. ಅವ್ರ ಕುಟುಂಬನ ಆದಷ್ಟು ಬೇಗ ಸೇರ್ಲಿ, ಕೆಲವೇ ಗಂಟೆಯಲ್ಲಿ ಕುಟುಂಬ ಸೇರ್ತಾರೆ, ಆ ತಾಯಿ ಬಡವಿ ಸೇರ್ಲಿ, ವಿಜಯಲಕ್ಷ್ಮಿ ಅವರ ಪ್ರಾರ್ಥನೆ ಫಲಿಸಿದೆ. ಎಲ್ಲದಕ್ಕಿಂತ ನಾನು ವಿನೀಶ್ ಅವ್ರಿಗೆ, ನಾಳೆ ಬರ್ಡೇ ಇದೆ ವಿನೀಶ್ ಅವ್ರ, ವಿನೀಶ್ ಅವ್ರ ವಿಶೇಷ, ಅವ್ರ ಬರ್ಡೇಗೆ ಒಂದು ಗಿಫ್ಟ್ ಆಗಿ ಅವ್ರ ತಂದೆನೆ ಬರ್ತಾ ಇದಾರೆ. ಈ ಇಷ್ಟು ದಿನಗಳ ಕಾಲ ವಿನೀಶ್ ಅವರು ಒಂದು ಮಾನಸಿಕ ಒತ್ತಡದಲ್ಲಿದ್ರು, ಅಂದ್ರೆ ಈ ಸಮಾಜ ಮಾತಾಡ್ದಂತ ಕೆಲವು ಸತ್ಯ ಗೊತ್ತಿಲ್ಲದೆ ಮಾತಾಡ್ದಂತ ಮಾತುಗಳಿಂದ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಮಟ್ಟದ ಮಾತುಗಳನ್ನ ಫೇಸ್ ಮಾಡಿದ್ದಾರೆ. ಅವ್ರ ಒಂದು ಹಗ್ ಮಾಡೋ ಮುಖಾಂತರ ಅವ್ರ ಮನೆಯಲ್ಲಿ ದರ್ಶನ್ ಅವರು ಕುಟುಂಬದ ಸಂತೋಷ ಮಡಿ ಮಾಡ್ಲಿ. ಎಲ್ಲದಕ್ಕಿಂತ ಅವರು ವಿಜುವಲ್ ನೋಡ್ತಾ ಇದ್ದಾರೆ, ನೀವು ತೋರಿಸ್ತಾ ಇದ್ರಿ, ಅವ್ರು ಕುಂಡ್ಕೊಂಡು ಕುಂಡ್ಕೊಂಡು ಬರ್ತಿದ್ರು ಪ್ರತಿ ಒಂದು ವಿಜುವಲ್ಸ್ ಅಲ್ಲಿ, ಅದ್ ನೋಡಿದಾಗ ಕರುಳು ಇಸ್ಕಾಗ್ತಿತ್ತು. ಎಂತ ಶತ್ರು ಈ ತರ ಪರಿಸ್ಥಿತಿ ಅನ್ನಿಸ್ತಿತ್ತು. ಅವ್ರಿಗೆ ಬೇಕಾದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಲಿ, ಪ್ರೊಸೀಜರ್ ಇವಾಗ ಅವ್ರಿಗೆ ಎರಡು ಗೆಲ್ಲೋದಿದೆ, ಒಂದು ಆರು ತಿಳ್ಬೇಕು, ಮನಸ್ಸಿಗೆ ಹೋಗಬೇಕು, ದೆನ್ ಅವ್ರಿಗೆ ಬಂದಿರೋ ಕಳ್ಕನು ಅಳಿಸಾಕಕ್ಕೆ ಕಾನೂನು ವಿರುದ್ಧನು ಕಾನೂನು ಹೋರಾಟ ಮಾಡಬೇಕಾಗಿದೆ. ಮಹೇಶ್ವರಿ, ನೀವೊಂದು ಶಬ್ದ ಪ್ರಯೋಗ ಮಾಡಿದ್ರಿ, ಸತ್ಯ ಗೊತ್ತಿಲ್ಲದ ಮಾತುಗಳು ಅಂತ. ಹಾಗಾದ್ರೆ ಸತ್ಯನ ನೀವೇನಂತ ಅರ್ಥೈಸ್ಕೊಂಡಿದ್ದೀರಿ, ತಿಳಿಸಬಹುದಾ? ಸತ್ಯ ಗೊತ್ತಿಲ್ಲದ ಯಾರಿಗೂ ಗೊತ್ತಿಲ್ವಲ್ಲ, ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ. ಸತ್ಯ ಗೊತ್ತಿರೋದು ಭಗವಂತ ಅನ್ಕೊಂಡಿದ್ದಾರೆ, ಅದೇ ನಡೆದಿದೆ ಏನಂತಲ್ವ, ಮೊದಲನೇದಾಗಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀನಿ. ಸೊ ಸತ್ಯ ಗೊತ್ತಿಲ್ಲದೇ ಅಂದ್ರೆ ನಾನಾಗ್ಲಿ ಯಾರೇ ಆಗ್ಲಿ ತುಂಬಾ ಚುಚ್ಚು ಮಾತುಗಳನ್ನ ಕುಟುಂಬದ ವಿರುದ್ಧ ದರ್ಶನ್ ಸಾರ್ ವಿರುದ್ಧ ಮಾಡಿರೋದ್ರಿಂದ, ಸೊ ಮಾನಸಿಕವಾಗಿ ಅವ್ರ ಕುಟುಂಬ ನೊಂದಿದ್ದಾರೆ. ಸೊ ಆ ಕುಟುಂಬನ ಸೇರ್ಲಿ ಅನ್ನೋ ಉದ್ದೇಶದಲ್ಲಿ ಹೇಳಿದೆ, ಸತ್ಯ ನನಗೆ ಗೊತ್ತಿದೆ ಅಂತ ಹೇಳಿಲ್ಲ, ಸತ್ಯ ಯಾರಿಗೂ ಗೊತ್ತಿಲ್ಲ. ಇವನ್ ಇನ್ನು ಆ ಸತ್ಯ ಹುಡುಕಾಡ್ತಲೆ ಕಾನೂನು ಹೋರಾಟ ನಡೀತಾರ ಅಲ್ವಾ, ಮುಂದೆ ಈಗ ಬಂದ್ಮೇಲೆ ಸುದಾ ಅವ್ರ ತಲೆಯಲ್ಲಿ ಅದೇನೇ ಇರುತ್ತೆ. ಓಕೆನಾ, ಈಗ ಅವ್ರ ಹೆಲ್ತ್ ರೆಡಿ ಮಾಡ್ಕೊಳ್ಳೋದಂತದಾಗ್ಲಿ, ನೆಕ್ಸ್ಟ್ ಜಾಮೀನು ಹೋರಾಟ ಆಗ್ಲಿ, ಜಾಮೀನು ತಗೊಳಕ್ ಹೋರಾಟಗಳಾಗ್ಲಿ, ಅದಾದ ನಂತರ ಅವರು ಈ ಕಳಂಕ ಇದೆಯಲ್ಲ ದೊಡ್ಡ ಕಳಂಕ ಲೈಫ್ ಅಲ್ಲಿ, ಅದ್ರ ವಿರುದ್ಧ ಹೋರಾಟ ಮಾಡ್ಲಿ, ಜಯಶೀಲ ಎಲ್ಲರೂ, ಮತ್ತೆ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಆಗಿದೆ ಅವ್ರಿಲ್ಲ ಅಂತ, ಅಪ್ಪು ಸಾವಿರ ಇಲ್ದೇನೆ ಒಂದು ಲಾಸ್ ಆಗಿದೆ ಇಂಡಸ್ಟ್ರಿಗೆ, ಅದೇ ಟೈಮಲ್ಲಿ ಇದು ಆಗಿದೆ. ಓಕೆನಾ, 3 ವರ್ಷ ಇಲ್ದೇ ನಾವು ಅಪ್ಪು ಸಾವಿರ ಇಲ್ದೇನೆ ಒಂದು ದೊಡ್ಡ ಲಾಸ್ ಆಗಿದೆ, ಫ್ಯಾಮಿಲಿ ಅರ್ನಿಂಗ್ಸ್ ನ ಕರ್ಕೊಬರುವಂತ ದೊಡ್ಡ ತಕ್ಕದಿದ್ದಂತ ನಟರುಗಳು, ಅಶೋಕ್ ಸರ್ ಆಗ್ಲಿ ಅಪ್ಪು ಸರ್ ಆಗ್ಲಿ, ಇವ್ರು ಇಲ್ಲದೆ ಇದ್ದಾಗ ಯೋಗರಾಜ್ ಭಟ್ ಸರ್ ಹತ್ರ ನಾನು 8 ವರ್ಷ ಕೆಲಸ ಮಾಡಿದ್ದೀನಿ, ಯಾವಾಗಲೂ ಒಂದು ಮಾತಾಡ್ತಿದ್ದೆ ದೊಡ್ಡ ದೇಶಕ್ಕೆ, ಅವರು ಸೂಪರ್ ಸ್ಟಾರ್ ಗಳು ಗೆಲ್ತಾ ಇದ್ರೆ ಮಾತ್ರ ಇಂಡಸ್ಟ್ರಿ ಬ್ಯಾಲೆನ್ಸ್ ಆಗಿರುತ್ತೆ, ಅವಾಗ ಹೊಸಬ್ರು ನೋಡಕ್ಕೆ ಜನ ಬರ್ತಾರೆ. ಸೂಪರ್ ಸ್ಟಾರ್ ಗಳ ಸಿನಿಮಾಗಳು ಸೋತ್ರೆ ಬೇರೆ ಆಡಿಯನ್ಸ್ ಬರಲ್ಲ ಹೊಸಬ್ರಿಗಳಿಗೆ ಅಂತ, ಹಾಗೆ ಈಗ ಸೂಪರ್ ಸ್ಟಾರ್ ಗಳಿಲ್ಲ, ಈಗ ನಾವು ಯಶ್ ಅವರನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ, ಅವ್ರು ಇವತ್ತು ಬೇರೆ ರೀತಿ ಸೂಪರ್ ಸ್ಟಾರ್ ಅಂದ್ರೆ ನ್ಯಾಷನಲ್ ಸ್ಟಾರ್ ಆಗಿ ಹೋಗಿದ್ದಾರೆ. ಈ ಕಡೆ ಅಪ್ಪು ಸರ್ ಇಲ್ಲ, ಈ ಕಡೆ ದರ್ಶನ್ ಸರ್ ಹೀಗೆ, ಸೊ ಶಿವಣ್ಣ ಸರ್ ಕಂಟಿನ್ಯೂಸ್ ಸಿನಿಮಾ ಮಾಡ್ತಾ ಇದಾರೆ, ಸೊ ಎಲ್ಲರೂ ಕನ್ನಡ ಆಸ್ತಿಗಳು, ಎಲ್ಲ ನಟರುಗಳು ಕನ್ನಡ ಆಸ್ತಿಗಳು. ಸೊ ದರ್ಶನ್ ಸರ್ ಇಲ್ದೇನೆ ಎಷ್ಟೋ ಸಿನಿಮಾಗಳು ನಿಂತೋಗಿದೆ, ಸ್ಕ್ರಿಪ್ಟ್ ಗಳಾಗ್ಲಿ ನಿರ್ದೇಶಕರಾಗ್ಲಿ ಎಷ್ಟೋ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಅವ್ರು ಬರೋದ್ರಿಂದ ಅವ್ರು ಮಾತ್ರ ಆಗಿರೋ ನಷ್ಟನ ಕನ್ನಡ ಇಂಡಸ್ಟ್ರಿಗೆ ಅವರಿಂದ ಆಗಿರೋ ನಷ್ಟನ ಅವರೇ ತುಂಬಿಸಕ್ ಸಾಧ್ಯ. ಪರಧರ್ಮ
ರೈಟ್ ಮಾತಾಡ್ತೀನಿ ಮಹೇಶ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ ನಂತರದ ಸಂದರ್ಭದಲ್ಲಿ ನಟ ದರ್ಶನ್ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಪತ್ನಿಯ ಜೊತೆ ಒಂದೇ ಕಾರಿನಲ್ಲಿ ಅನಂತಪುರ ಮಾರ್ಗವಾಗಿ ಬೆಂಗಳೂರಿನತ್ತ ಪಯಣ ಬೆಳೆಸ್ತಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಲಭ್ಯವಾಗಿದೆ. ಯಮುನಾ ಅವರೇ, ನೀವಾಗ್ಲೇ ಹೇಳ್ತಾ ಇದ್ದೀರಿ ಕನ್ನಡದಲ್ಲಿ ನಟಿಸ್ತಾ ಇದ್ದಂತಹ ನಟ ದರ್ಶನ್ ಬಹಳಷ್ಟು ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಖ್ಯಾತಿ ಗಳಿಸಿದ್ದಾರೆ, ಅವರ ವಿಚಾರವಾಗಿ ಅದ್ಯಾಕೆ ನೆಗೆಟಿವ್ ಕಮೆಂಟ್ಗಳು ಬರ್ತವೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಕನ್ನಡದಲ್ಲಿ ಅವರ ಕೊಡುಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಹೇಳೋಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರಿ. ಬಟ್ ಸಾಮಾಜಿಕ ಜವಾಬ್ದಾರಿಗಳು ಅಂತಿರ್ತವೆ, ಅದನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಪಾಲಿಸಬೇಕು, ದೊಡ್ಡ ದೊಡ್ಡ ನಟರು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೂ ಪಾಲಿಸಬೇಕು, ಅದನ್ನು ನಟ ದರ್ಶನ ಮರೆತು ಬಿಟ್ರ, ಎಲ್ಲೆಡವಿದ್ರು, ನಿಮ್ಗೆ ಏನನ್ಸುತ್ತೆ ಯಮುನಾ ಅವರೇ? ಅದನ್ನ ನಾನು ಅಲ್ಲಗಳಿತಾ ಇಲ್ಲ. ಅವರನ್ನ ಅವ್ರು ಮಾಡಿರೋದು ಏ ಎಲ್ಲದನ್ನು ಮುಚ್ಚಾಕ್ಲೇಬೇಕು ಅನ್ನೋ ರೀತಿನಲ್ಲಿ ನಾನು ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ದರ್ಶನ್ ಅಂತ ಹೆಸರು ಬಂದ ತಕ್ಷಣ ಶುರುವಾಗೋದೇ ನೆಗೆಟಿವಿಟಿ, ಪಾಸಿಟಿವಿಟಿನ ಕಂಪ್ಲೀಟ್ ಆಗಿ. ಅದಕ್ಕೂ ಮುಂಚೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು, ಮಹೇಶ್ ಸರ್ ಅವರು ಮತ್ತೆ ಅವರ ಅಭಿಮಾನಿ ಒಬ್ರು ಅವ್ರಕ್ಕಿಂತ ಮುಂಚೆ ಮಾತಾಡಿದ್ರಲ್ಲ, ಅವ್ರ ಹೆಸರು ಮರ್ತೋಯ್ತು ನನ್ಗೆ, ಸಂತೋಷ್ ಅವರು. ಇವ್ರು ಎಲ್ಲ ಸಂತೋಷ್ ಅವರು, ಆಮೇಲೆ ಇವನ್ ಲಾಯರ್ ಸರ್ ಮಾತಾಡಿದ್ರು, ಅವರು ಫಾರ್ ದ ಫಸ್ಟ್ ಟೈಮ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ, ಎಲ್ರು ಎಷ್ಟು ಅಚ್ಚುಕಟ್ಟಾಗಿ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಹಿಯರ್. ಬೆಳಿಗ್ಗೆಯಿಂದ ಅದೇನು ಕಿಲ್ಲಿಂಗ್ ಸ್ಟಾರ್ ಅಂತೆ, ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅಂತೆ. ಹಾಗಾದ್ರೆ ನ್ಯಾಯಾಂಗದಿಂದ ತೀರ್ಪು ಬಂದಾಗ ಹೋಗಿದ್ಯಾ? ನನಗೆ ಗೊತ್ತಿಲ್ವಲ್ಲ ತೀರ್ಪು ಬಂದಿರೋ ವಿಚಾರ. ಓನ್ಲಿ ದಿಸ್ ಹ್ಯಾಪನ್ಸ್ ಓನ್ಲಿ ವಿತ್ ದರ್ಶನ್ ಸರ್, ವೈ ಅನ್ನೋದಕ್ಕೆ ನನ್ಗೆ ಉತ್ತರ ಸಿಗ್ತಾ ಇರ್ಲಿಲ್ಲ. ಅಂತಂದ್ರೆ ನೋಡಿ, ಕರ್ಕೊಂಡು ಹೋಗಿ ದಿವಸನ ಯಾವ ರೀತಿ ಮಾತು ಬರ್ತಾ ಇತ್ತು ಅಂತಂದ್ರೆ, ಕೆಟ್ಟ ಕೆಟ್ಟ ಮಾತುಗಳು. ಮೊದಲನೇ ದಿನದ ಮಾತು ಇನ್ನೂ ನನ್ನ ಕಿವಿನಲ್ಲಿ ನೆನಪಿದೆ. ಅವ್ರದನ್ನ ತಳ್ಳಹಾಕಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನ ನೋಡ್ಕೊಳ್ಳೋದಕ್ಕೆ ನ್ಯಾಯಾಂಗ ಇದೆ, ತೀರ್ಪು ಅಂತ ಇದೆ, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದೆ, ಇಷ್ಟೆಲ್ಲ ಇರ್ಬೇಕಾದ್ರೆ ಇಲ್ಲಿ ಬೇಕಾಬಿಟ್ಟಿ ಮಾತಾಡೋದು, ಏನೇನ್ ಮಾತಾಡೋದು, ಅವರಿಗೆ ಜವಾಬ್ದಾರಿ ಇರ್ಬೇಕು. ನಿಜ, ಹಾಗೇನೆ ಸಮಾಜದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇರಬೇಕು. ಪ್ರಚೋದಿಸೋದು, ಪ್ರಚೋದನೆ ಮಾಡುವಂತಹ ಮಾತುಗಳನ್ನ ಬಳಸೋದು, ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ದ್ವೇಷವನ್ನ ಹುಟ್ಟಾಕೋದು, ಇದೆಲ್ಲ ನಡೆಯುವಾಗ ಏನಾಗುತ್ತೆ, ಸಮಾಜದಲ್ಲಿ ಕಲಹ ಉಂಟಾಗತ್ತೆ. ಅದು ಬೇಡ ಅಂತ ನಾನು ಹೇಳೋದು. ಅವ್ರು ಮಾಡಿರೋದನ್ನೆಲ್ಲದನ್ನು ತೆಗೆದುಹಾಕಿ ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ನಾನು ಹೇಳಿಲ್ಲ, ಯಾವ ವಿಚಾರದಲ್ಲಿ ಇದೋರ್ಗು ಹೇಳಿಲ್ಲ. ಹೌದು, ನಾನು ದರ್ಶನ್ ಸರ್ ಅಭಿಮಾನಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ನಾನು. ಹಾಗಂತ ಹೇಳ್ಬಿಟ್ಟು ಅವ್ರು ಮಾಡಿರೋ ತಪ್ಪೇ ಅಲ್ಲ, ಆ ವಿಚಾರಕ್ಕೆ ನಾನು ಹೋಗೋದೇ ಇಲ್ಲ. ನನಗೊಂದು ನಾನು ಲಾನು ಓದಿಲ್ಲ, ನಾನು ಪೊಲೀಸ್ ಆಫೀಸರು ಅಲ್ಲ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲೂ ಇಲ್ಲ, ಅದ್ರ ಬಗ್ಗೆ ಮಾತಾಡೋ ಯಾವ ಅರ್ಹತೆನು ನನಗೆ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಸಾಮಾಜಿಕವಾಗಿ ಎಲ್ರಿಗೂ ಜವಾಬ್ದಾರಿ ಇರುತ್ತೆ, ಅದನ್ನ ಒಬ್ಬರ ಮನುಷ್ಯನ ಮೇಲೆ ಹಾಕಿ ಬೆಳಗ್ಗೆಯಿಂದ ಕೆಲವು ನೋಡ್ತಾ ಇದ್ರೆ ನಿಜವಾಗ್ಲು ಬೇಕಾ? ಒಬ್ಬ ಭಯೋತ್ಪಾದಕನಿಗೂ ಯಾರು ಇಷ್ಟು ಕೆಟ್ಟದಾಗಿ ಮಾತಾಡಿಲ್ಲ. ನಮ್ಮ ಸೈನಿಕರನ್ನ ಉರುಳಿಸಿ ಹೋಗಿರುವಂತ ಭಯೋತ್ಪಾದಕರಿಗೂ ಕೂಡ ಇಷ್ಟು ಒಂದು ದ್ವೇಷವನ್ನ ಯಾರು ತೋರಿಸಲ್ಲ. ಆದ್ರೆ ದರ್ಶನ್ ಸರ್ ಬಗ್ಗೆ ಯಾಕೆ ಬಂದಿದ್ಯಾ ತೀರ್ಪೆ? ಬಂದಿಲ್ಲ. ಸಮಾಜದ ಮೇಲೆ ಎರಡು ತರ ವರ್ಗ ಇರುತ್ತೆ ಮೇಡಮ್, ಒಂದು ಸ್ವೀಕರಿಸತಕ್ಕಂತ ವರ್ಗ, ಒಂದು ದ್ವೇಷಿಸತಕ್ಕಂತ ವರ್ಗ. ಅದಕ್ಕೆ ನಮ್ಗೆ ಗಾದೆ ಇದೆಯಲ್ಲ, ಜನ ಮಾಡೋ ಜಾತ್ರೆ ಮಾಡೋ ಅಂತ ಹೇಳ್ಬಿಟ್ಟು ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ವಿರೋಧ ಮಾಡ್ತಕ್ಕಂಥ ಒಂದು ಮನಸ್ಸು. ಏಕೆಂದ್ರೆ ರೇಣುಕಾ ಸ್ವಾಮಿಯವರ ನಾನು ಯಾರ್ದು ಪರವಿರೋಧ ಮಾತಾಡ್ತಿಲ್ಲ. ಕೆಲವು ಜನ ಏನಾಗ್ತಿದೆ, ಇದೇ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಕುಟುಂಬದ ಪರಿಸ್ಥಿತಿನ ನೋಡತಕ್ಕಂಥ ಒಂದು ಇದಿರುತ್ತೆ. ಆಮೇಲೆ ಜನಗಳಿಗೆ ಕಾನೂನು ಅಥವಾ ಕೋರ್ಟ್ ಅಲ್ಲಿ ಆಗ್ತಕ್ಕಂಥ ವಿಚಾರಗಳು ಸಡನ್ ಆಗಿ ಅವ್ರಿಗೆ ತಲೆಗೆ ಸಡನ್ ರಿಯಾಕ್ಷನ್ನು, ಅಯ್ಯೋ ಸತ್ತೋಗ್ಬಿಟ್ಟ ಮಗು ಕಥೆ ಏನೋ, ಎಮ್ಮ ಗರ್ಭಿಣಿ ಆಗಿರ್ಲು, ಈ ಥರ ಯೋಚನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇದೆ. ಮತ್ತೆ ಕೆಲವರು ಅಯ್ಯೋ ಜಾಮೀನ್ ಸಿಕ್ಬಿಡ್ತಾ, ಹೌದಾ ಇಂಥವ್ರಿಗೆ ಸಿಕ್ತಾ, ಈ ತರದ್ದು ಭಾವನೆಗಳು ಬರ್ತವೆ. ಇದೊಂದು ವರ್ಗ ಆದ್ರೆ, ಸೊ ಕೆಲವರು ಏನ್ ಮಾಡ್ತಾರೆ, ದರ್ಶನ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದ ಕೆಲವರ ಹಿತಾಶತ್ರುಗಳು ಇದ್ದಾಗ ಅವ್ರುಗಳು ಇಂಥ ಅವಕಾಶ ಕಾಯ್ದು ಅದನ್ನ ದುರ್ಬಳಕೆ ಮಾಡತಕ್ಕಂತ ಒಂದು ಪ್ರಸಂಗ ಇರುತ್ತೆ. ಹಂಗಾಗಿ ನಾವು ಯಾರನ್ನು ಪರ್ಟಿಕ್ಯುಲರ್ ಆಗಿ ಹೀಗೆ ನಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ. ಏನ್ ಗೊತ್ತಾ, ನೀವು ಅಭಿಮಾನಿಯಾಗಿ ನಾನು ಅಭಿಮಾನಿಯಾಗಿ ದರ್ಶನ್ ಸರಿಗಿರುವಂತಹ ಫ್ಯಾನ್ ಬೇಸ್, ಫ್ಯಾನ್ ಫಾಲೋಯಿಂಗು ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಇಲ್ಲ, ಅಷ್ಟೇ ಸಾಕು ಇವರಿಷ್ಟೆಲ್ಲ ಮಾತಾಡಕ್ಕೆ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಗಾಟ್ ಇಟ್. ಬಟ್ ಯಮುನಾ ಅವರೇ, ಒಂದೊಂದು ನಿರೀಕ್ಷೆ ಏನಾದ್ರೂ ಇತ್ತ ಇವತ್ತೇನಾದ್ರು ಜಾಮೀನ್ ಸಿಗಬಹುದು ಅಂತ? ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇನ್ನು ಯಾಕಂತಂದ್ರೆ ಅವ್ರು ಕುಂಟ್ಕೊಂಡು ನಡೆಯೋದಾಗ್ಲಿ, ಅವ್ರು ಬೆನ್ನಿಟ್ಕೊಂಡು ನಡೆಯೋದಾಗ್ಲಿ, ಅದು ನೋಡಿದಾಗ ಎಂತವ್ರ ಕರುಳು ಚುರುಕನ್ನತ್ತೆ. ಅದು ಮಾನವೀಯತೆ, ಅದು ಮಾನವೀಯತೆಯಿಂದ ಅವ್ರಿಗೊಂದು ಒಳ್ಳೆ ಚಿಕಿತ್ಸೆ ಸಿಗ್ಬೇಕು. ಅವ್ರು ಬೇಗ ಇವತ್ತಾದ್ರೂ ಅಷ್ಟೇ, ನಾನು ಸೆಲೆಬ್ರೇಷನ್ಗಿಂತ ಹೆಚ್ಚಾಗಿ ಅವ್ರಿಗೆ ಬೇಗ ಉತ್ತಮವಾದ ಚಿಕಿತ್ಸೆ ಸಿಕ್ಕಿ ಅವರು ಸಂಪೂರ್ಣವಾಗಿ ಗುಣಮುಖರಾಗಬೇಕು ಅಂತಾನೆ
ನಾನು ಬೆಳಗ್ಗೆಯಿಂದ ಹೇಳ್ಕೊಂಡು ಬರ್ತಾ ಇರೋದು. ಇದೇನು ಸೆಲೆಬ್ರೇಷನ್ ಮೂಡ್ ಅಲ್ಲ ಇದು. ಅವ್ರಿಗೆ ನೋಡಿ ಆಮೇಲೆ ಆರೋಗ್ಯ ಸುಧಾರಿಸ್ಕೊಳ್ಳೋಕೆ ಕಾಲಾವಕಾಶ ಖಂಡಿತ. ನಾನು ಸುಮಾರು ಜನರಲ್ಲಿ ಈ ಡಿಸ್ಕ್ ಪ್ರಾಬ್ಲಮ್ ಏನಿದೆ ಹತ್ತಿರದಿಂದ ಕೆಲವ್ರನ್ನ ನೋಡಿದೀನಿ ನಾನು. ಅದು ಪ್ರಾಣ ಹೋಗುವಂತ ನೋವು, ಅದು ಸಿಕ್ಕಬೇಡ, ಅದು ತಡ್ಕೊಳಕ್ ಆಗಲ್ಲ ಬಿಡಿ. ಹಾಗೆ ಅವ್ರು ಎಷ್ಟು ಸಲ ನೋಡಿದೀವಿ ನಾವು ಚಾನೆಲ್ಗಳಲ್ಲಿ ಅವ್ರು ಕುಂಟ್ಕೊಂಡು ನಡೀತಾ ಇರೋದ್ನ. ಅವಾಗ ಏನಾಗುತ್ತೆ, ಕರಳು ಕಿತ್ತು ಬರುತ್ತೆ ಯಾರಿಗೆ ಆದ್ರೂ. ಅದ್ರ ಬಗ್ಗೆ ಮಾತಾಡ್ಬೇಕು, ಅದ್ರ ಬಗ್ಗೆ ಏನೋ ಅವ್ರಿಗೆ ನಾವು ಒಂದು ಒಳ್ಳೇದನ್ನ ಆಶಿಸೋಣ. ಅವರು ಒಬ್ರು ಮನುಷ್ಯರು, ಮಾನವೀಯತೆ ದೃಷ್ಟಿಯಿಂದ ಮೊದಲು ಮಾತಾಡೋಣ. ನನ್ಗೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ದರ್ಶನ್ ಅವ್ರದ್ದೇ ಡೈಲಾಗ್ನ ಇಟ್ಕೊಂಡು ಫ್ಯಾನ್ ಫಾಲೋವರ್ಸ್ ಅಯ್ಯ ಬಾರಯ್ಯ ಅಕ್ಟೋಬರಿಗೆ ಬರ್ತೀನಿ ಅಂತ ಹೇಳಿದ ಡೈಲಾಗ್ಗಳನ್ನೆಲ್ಲ ಸಿಕ್ಕಾಬಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಅಭಿಮಾನದ ಬಗ್ಗೆ ಒಂದು, ಅಟ್ ದ ಸೇಮ್ ಟೈಮ್ ಅವರ ಅಭಿಮಾನಿ ಬಳಗದ ಕೆಲವೊಬ್ಬ ನಟ ನಟಿಯರು ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರ ಜೊತೆ ನೇರಾನೇರವಾಗಿ ಮಾತಾಡಿ ಕೆಲವೊಂದು ವಿಚಾರಗಳನ್ನು ಮಂಡಿಸೋ ಪ್ರಯತ್ನ ಮಾಡಿದ್ದಾರೆ. ನೋಡಿ ದರ್ಶನ್ ನಮ್ಮ ಜೊತೆ ಹೆಂಗೆ ನಡ್ಕೊಂಡಿದ್ದಾರೆ, ಒಬ್ಬ ಸಾಮಾನ್ಯ ಹಿರಿಯ ಕಲಾವಿದ ಆರ್ಥಿಕವಾಗಿ ಏನೂ ಇಲ್ಲ ಅಂದಾಗ ಅವರಿಗೆ ಕೈ ಹಿಡಿದಿರುವಂಥ ಹಲವಾರು ಘಟನೆಗಳಿದ್ದಾಗ ಅಂಥವ್ರು ಹೆಂಗೆ ಮಾಡ್ತಾರೆ ಅನ್ನೋದನ್ನು ನೀವು ನಂಬ್ತೀರಾ? ಆ ಥರ ವ್ಯಕ್ತಿತ್ವ ಅಲ್ವೇ ಅಲ್ಲ ಅಂತ ಹೇಳಿ ಆ ರೇಣುಕಾಸ್ವಾಮಿ ಕುಟುಂಬದವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಮ್ಮ ಸಂತೋಷ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವ್ರ ಪರಿಚಯ ನನಗಿಲ್ಲ ಮುಂಚಿತವಾಗಿ, ಬಟ್ ಎಷ್ಟು ಚೆನ್ನಾಗಿ ಹೇಳಿದ್ರೆ ಕೆಲವು ಪರಿಸ್ಥಿತಿಗಳು ಕೆಲವು ಇದು ಇನ್ನೋ ತುಂಬಾ 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 ಸೊಗಸಾಗಿ ಮಾತಾಡಿದ್ರು ಸಂತೋಷ್ ಅವರು ಅದ್ರ ಬಗ್ಗೆ. ಅದನ್ನ ಮತ್ತೆ ನನಗೆ ರಿಪೀಟ್ ಮಾಡಕ್ಕೆ ಇಷ್ಟ ಇಲ್ಲ. ಬಟ್ ಆಸ್ ನೀವ್ ಹೇಳಿದಾಗ ರೇಣುಕಾಸ್ವಾಮಿ ಅವರ ಸಂಸಾರವನ್ನ ಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು ಅಂದ್ರೆ, ನಾನು ಒಬ್ಳು ಹೆಂಡತಿ, ಒಬ್ರಿಗೆ ನಾನು ಹೆಂಡತಿ, ಇಬ್ರು ಮಕ್ಕಳ ತಾಯಿ ನಾನು, ಸೊಸೆಯು ಹೌದು ಮಗಳು ಹೌದು. ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು ಅಂತಂದ್ರೆ ಖಂಡಿತವಾಗಿಯೂ ಆ ಹೆಣ್ಣಿಗೆ ನೋವು ಆಗಿದೆ, ಅದನ್ನ ಖಂಡಿತವಾಗಿ ಅದು ಅರ್ಥ ಆಗುತ್ತೆ. ಇನ್ನೊಂದೇನಾಗುತ್ತೆ, ಗರ್ಭಿಣಿ ಆಗಿರುವಾಗ ಹೆಂಗಸು, ನಾನು ಎರಡು ಸಲ ಗರ್ಭಿಣಿ ಆಗಿರೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು, ಗಂಡ ನನ್ನ ಹತ್ರನೇ ಇರಬೇಕು, ಗಂಡನ ಎಲ್ಲಾ ಪ್ರೀತಿ ನನಗೆ ಸಿಗ್ಬೇಕು, ಅವನ ಸರ್ವ ಸಮಯ ಕೂಡ ನನ್ನ ಹತ್ರನೇ ಇರ್ಬೇಕು ಅನ್ನೋ ಸೆನ್ಸಿಟಿವಿಟಿ ನಮಗಿರುತ್ತೆ. ಅಂಥದ್ರಲ್ಲಿ ಪಾಪ ರೇಣುಕಾಸ್ವಾಮಿ ಅವರ ಹೆಂಡತಿಗೆ ನಿಜವಾಗ್ಲೂ ನನ್ನ ಕರಡು ಮಿಡಿಯುತ್ತೆ. ಯಾಕೆ ಅಂತಂದ್ರೆ ಅವ್ರು ಹೋದ್ಮೇಲೂ ಈ ವಿಚಾರಗಳು ಬಂದಿದೆ ನೋಡಿ, ನೂರಾರು ಹೆಣ್ಣು ಮಕ್ಕಳಿಗೆ ಅವರು ಕಳಿಸಿದಂತ ಮೆಸೇಜ್ಗಳಾಗ್ಬಹುದು ಅಥವಾ ಅವರ ಫೋಟೋಗಳು ವಿಡಿಯೋಗಳು ಏನೇನೋ ಆಗ್ಬಹುದು, ಅದು ಮನಸ್ಸಿಗೆ ಬಂದಾಗ ಇದೆಯಲ್ಲ ಹೆಣ್ಣಿಗೆ ಅದನ್ನ ತಡ್ಕೊಳಕ್ ಆಗಲ್ಲ. ಸತ್ಯವಾಗ್ಲೂ ಅದೊಂದು ಯಾವ ಹೆಣ್ಣಿಗೂ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಹಾಗಾಗಿ ಆ ಹೆಣ್ಣಿನ ಭಾವನೆ ನಿಜವಾಗ್ಲೂ ನನ್ಗೆ ಅರ್ಥ ಆಗುತ್ತೆ. ಒಂದ್ ಕಡೆ ಹೋಗಿದಾರೆ ಅನ್ನೋ ನೋವು, ಆದ್ರೆ ದೊಡ್ಡ ನೋವು ಇಷ್ಟು ಹೆಣ್ಮಕ್ಳಿಗೆ ಈ ರೀತಿ ಎಲ್ಲ ಕಳಿಸ್ಬೇಕಾಗಿತ್ತು, ಅದಕ್ಕೆ ನನ್ನಲ್ಲಿ ಪ್ರೀತಿ ಇರ್ಲಿಲ್ವಾ, ನಾನು ಗರ್ಭಿಣಿ ಬೇರೆ, ಅವ್ರು ಎಷ್ಟು ನೋವು ಅನುಭವಿಸಿರ್ತಾರೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಗಾಟ್ ಇಟ್, ವೆರಿ ನೈಸ್, ವೆರಿ ನೈಸ್. ಆ ಭಾವನೆ ಮನಸ್ಥಿತಿ ಆ ತೊಳಲಾಟದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಜಾಮೀನಿನ ವಿಚಾರಕ್ಕೆ ಬರೋಣ. ಈಗ ಏನು ಜನಕ್ಕೇನು ಕುತೂಹಲ ಪ್ರಶ್ನೆ ಅಂದರೆ, ಮೈಸೂರಿಗೆ ಹೋಗ್ಬೋದೋ ಇಲ್ವಾ? ಮೈಸೂರು ಅಂದ್ರಲ್ಲಿ ಸಾಕ್ಷಿ, ಆ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ಉದ್ಭವಿಸ್ಬಿಡತ್ತೆ. ಚಿತ್ರದುರ್ಗ ಅಲ್ಲಿ ಆಚೆ ಈಚೆ ಕಾಲಿಡಂಗಿಲ್ವಾ? ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಟ್ರೀಟ್ಮೆಂಟಲ್ಲೇ ಇರಬೇಕಾ, ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾ, ಹಿಂಗೆ ಪ್ರಶ್ನೆಗಳಿದಾವಲ್ಲ, ಅದಕ್ಕೊಂಚೂರು ಕ್ಲಾರಿಫೈ ಮಾಡ್ಬೋದಾ? ಷರತ್ತುಗಳು ಎಲ್ಲಿ ಉಲ್ಲಂಘನೆ ಆಗ್ತದೆ ಅವಾಗ ಆ ಒಂದು ಯಾರು ಷರತ್ತುಬದ್ಧ ಜಾಮೀನು ಪಡೆದಿರ್ತಾರೆ ಅಂತ ಆರೋಪಿಗಳಿಗೆ ಖಂಡಿತವಾಗಿ ಅದು ಬೇಲ್ ಕ್ಯಾನ್ಸಲೇಷನ್ ಆಗ್ತಕ್ಕಂತ ಚಾನ್ಸಸ್ ಹಾಗೆ ಆಗುತ್ತೆ. ಏನಕ್ಕೆ ಕೋರ್ಟ್ ಯಾವ ಅದಕ್ಕೆ ಅದರದೇ ಆದ ಒಂದು ವ್ಯವಸ್ಥೆ ಇರುತ್ತೆ, ಅವರು ರಿಪೋರ್ಟ್ ಕೊಡ್ತಾ ಇರಬೇಕು. ಈಗ ಹಾಸ್ಪಿಟಲ್ಗೆ ಸೇರಿದ ತಕ್ಷಣ ಇವರು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಹಾಸ್ಪಿಟಲ್ ಡಾಕ್ಟರ್ಸ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಒಂದು ವಾರದಲ್ಲಿ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟ ನಂತರದಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಏನಾಗ್ತಾ ಇದೆ ಅಂತಕ್ಕಂಥದ್ದು ಒಂದು ವಿಜಿಲೆನ್ಸ್ ಇರುತ್ತೆ. ಎಲ್ಲ ಕಂಪ್ಲೀಟ್ ಕೋರ್ಟ್ ರಿಪೋರ್ಟ್ ಹೋದ ನಂತರದಲ್ಲಿ ಕೋರ್ಟಿಗೆ ಸಮಾಧಾನ ಆದರೆ ಇವರು ಅಕಾರ್ಡಿಂಗ್ ಟು ದಿ ಕಂಡೀಷನ್ಸ್ ಬೇಲ್ ಇದ್ರ ಪ್ರಕಾರ ನಡ್ಕೊಂತಾ ಇದ್ರೆ ಅಂತಕ್ಕಂಥ ಒಂದು ಅಂಶ ನ್ಯಾಯಾಲಯ ಪರಿಗಣಿಸಿದ್ರೆ ನ್ಯಾಯಾಲಯಕ್ಕೆ ಸಮಾಧಾನ ಆದರೆ ಅವರ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ನ್ಯಾಯಾಲಯ ದೂರ ಕೊಡುತ್ತೆ. ಇಲ್ಲ ಇವರು ಚಿಕಿತ್ಸೆಗಿಂತ ಬಂದು ಬೇರೆ ಕೆಲಸಗಳು ಮಾಡ್ತಕ್ಕಂಥದ್ದು ನೀವು ಹೇಳಿದ ಸಾಕ್ಷಿಗೆ ಇರ್ತಕ್ಕಂಥ ಇದೇ ಆರೋಪಿ ಅಂತಲ್ಲ, ಯಾವುದೇ ಆರೋಪಿ ಆಗಲಿ ಯಾವ ಒಂದು ಕಂಡೀಷನ್ಸ್ ಇದೆ ಅದನ್ನು ಮಾತ್ರ ಅವರು ಅಪ್ಲೈ ಮಾಡ್ಕೊಂಡು ಅದೇ ಪರ್ಪಸ್ಗೆ ಅದೇ ಒಂದು ಉದ್ದೇಶನ ಈಡೇರಿಸ್ಕೊಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದು ಚಿಕಿತ್ಸೆಯ ಉದ್ದೇಶ ಮಾತ್ರ, ಇಲ್ಲಿ ಬೇರೆ ಒಂದು ಉದ್ದೇಶಗಳು ಹೊಂದಿದ್ರೆ ಖಂಡಿತ ಇದು ಬೇಲು ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆಗಳು. ಸಿ ವಿ ನಾಗೇಶ್ ಅವರು ಆರಂಭದಲ್ಲಿ ವಾದ ಮಂಡಿಸುವಾಗ ತನಿಖೆ, ತನಿಖಾಧಿಕಾರಿಗಳ ತನಿಖೆ ಇದ್ರ ಬಗ್ಗೆನೇ ಆರಂಭದಲ್ಲಿ ಉಲ್ಲೇಖ ಮಾಡಿ ಅಗೇನ್ ಶಿಫ್ಟ್ ಆದರೂ ಬೇಲ್ ವಿಷಯದಲ್ಲಿ ಮೆಡಿಕಲ್ ಟರ್ಮ್ಗೆ ಅನ್ನೋದಾದರೆ ಆನ್ ದ ಬೇಸಿಸ್ ಆಫ್ ಸಿಚುವೇಶನ್ ಆ ವಾದದ ಪ್ರೊಸೀಜರ್ ಹೆಂಗೆ ಕಂಟಿನ್ಯೂ ಆಗ್ತವ ಹೆಂಗದು? ಯಾಕೆಂದ್ರೆ ಸಿ ವಿ ನಾಗೇಶ್ ಅವರು ಬೇಲ್ ಸಂಬಂಧ ವಾದ ಮಂಡಿಸ್ಬೇಕಾದ್ರೆ ತನಿಖೆ ಸರಿ ಇಲ್ಲ, ತನಿಖಾಧಿಕಾರಿಗಳ ತನಿಖೆ ಸರಿ ಇಲ್ಲ, ನೋಡಲ್ ವ್ಯತ್ಯಾಸ ಆಗಿದೆ ಅಂತ ಬಹಳ ವಾದ ಮಂಡಿಸಿದ್ರು.
ಅದು ಆ ಸಬ್ಜೆಕ್ಟ್ ಮೆಡಿಕಲ್ ಟರ್ಮಿಗೆ ಶಿಫ್ಟ್ ಆಗ್ಬಿಡ್ತು. ಮೇಡಮ್ ಅದು ವಕೀಲಿಕೆಯ ಒಂದು ಕಲೆ ಅದು. ನಾವು ನಮ್ಮ ಒಂದು ಕ್ಲೈಂಟ್ಸ್ ನ ಉಳಿಸ್ಕೊಬೇಕು ಅಂತಂದ್ರೆ ಸೋ ನಾವು ನಮ್ಮಲ್ಲಿ ಇರತಕ್ಕಂತ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕಾಗುತ್ತೆ ಇನ್ ಜನರಲ್ ಆಗಿ. ಮತ್ತು ಈ ವಿಚಾರದಲ್ಲಿ ದರ್ಶನ ವಿಚಾರದಲ್ಲಿ ಸಂತೋಷ್ ಹೇಳಿದ್ರಲ್ಲ ಸಿನಿಮಾ ಶೂಟಿಂಗ್ ಅಲ್ಲಿ ಅವರು ಸಾಕಷ್ಟು ಬೆನ್ನಿನ ಸಮಸ್ಯೆ ಇತ್ತು ಅಂತ ಹೇಳಿದ್ರು. ವಿಚ್ ಇಸ್ ವಿಸಿಬಲ್ ಅಂತ. ಮತ್ತೆ ಇದು ಕೇವಲ ದರ್ಶನ ಅವರಿಗೆ ಮಾತ್ರ ಈ ಕಾನೂನುಗಳು ಅಪ್ಲೈ ಆಗಲ್ಲ. ಸಾಮಾನ್ಯ ಕೈದಿಗೂ ಸಹ ಆರೋಗ್ಯದ ವಿಚಾರಕ್ಕೆ ಬಂದಾಗ ಸೊ ಚಿಕಿತ್ಸೆಗೆ ಅಂತಾನೆ ಸಾಕಷ್ಟು ಜನ ನಂದಿದೆ ಪ್ರಶ್ನೆ ಇತ್ತು. ನೀವು ಆರಂಭದಲ್ಲಿ ಸೆಲೆಬ್ರಿಟಿ ಕೇಸ್ ಆಗಿರೋದ್ರಿಂದಾಗಿ ಅನ್ನೋದು ಉಲ್ಲೇಖ ಮಾಡಿದ್ರಿಂದಾಗಿ ಒಬ್ಬ ಸಾಮಾನ್ಯ ಆರೋಪಿ ಇದ್ರೂ ಕೂಡ ಈ ಮಟ್ಟಿಗಿನ ಬೆನ್ನೋವು ಇತ್ತು ಅನ್ನೋದಾದ್ರೆ ಅಂತ ಮೆಡಿಕಲ್ ರಿಪೋರ್ಟ್ ಕೊಟ್ರೆ ಕೋರ್ಟ್ ಪರಿಗಣಿಸುತ್ತೆ? ಖಂಡಿತ ಮಾಡಲೇಬೇಕಲ್ಲ. ಏನಕ್ಕೆ ಪ್ರತಿಯೊಬ್ಬರಿಗೂ ಅವರ ಆರೋಗ್ಯ ಮುಖ್ಯ. ಆ ಕುಟುಂಬಕ್ಕೆ ಅವನು ಆರೋಪಿಯಾಗಿದ್ರು ಸಹ ಕುಟುಂಬಕ್ಕೆ ಆ ವ್ಯಕ್ತಿ ಮತ್ತೆ ಅದು ಆರೋಪ ಸಾಬೀತಾಗುತ್ತೋ ಬಿಡುತ್ತೋ, ಅವ್ನು ಮಾಡಿರ್ತಕ್ಕಂಥ ಒಂದು ಕರ್ಮಫಲಗಳು ನ್ಯಾಯಾಲಯದಲ್ಲಿ ಯಾವ ಥರ ಪರಿಗಣನೆ ಆಗುತ್ತೋ ಬಿಡುತ್ತೋ ಆಯ್ತಲ್ಲ. ಸೊ ಆತನಿಗೆ ಆ ಕುಟುಂಬ ಮುಖ್ಯ ಆಗಿರುತ್ತೆ, ಕುಟುಂಬಕ್ಕೆ ಆತನ ಮುಖ್ಯ ಆಗಿರ್ತಾನೆ. ಸೊ ಕುಟುಂಬಸ್ಥರು ಆ ಕಾರಣಗಳನ್ನ ಇಟ್ಕೊಂಡು ವಕೀಲ ಮುಖಾಂತರ ಚಿಕಿತ್ಸೆಗಾಗಿ ಅಥವಾ ಬೇರೆ ರೀಸನ್ಸ್ ಆಗಿ ಅವ್ರನ್ನ ಹೊರಗಡೆ ಕರ್ಕೊಂಬರ್ತಕ್ಕಂಥ ಬೇಲ್ ಮೇಲೆ ಪರ್ಟಿಕ್ಯುಲರ್ ರೀಸನ್ಸ್ಗೆ ಕರ್ಕೊಂಬರ್ತಕ್ಕಂಥ ಎಲ್ಲ ಅವಕಾಶಗಳು ಎಲ್ಲ ಕೈದಿಗಳಿಗೂ ಎಲ್ಲ ಆರೋಪಿಗಳಿಗೂ ಇರತಕ್ಕಂಥ ಒಂದು ಅವಕಾಶ. ಇಲ್ಲಿ ಹೈಕೋರ್ಟ್ ಅಲ್ಲಿ ಈಗ ಮೇಡಮ್ ಒಂದು ವಿಚಾರ ಹೇಳಿದ್ರು, ಪ್ರಾರಂಭದಲ್ಲಿ ವಾದ ವಿವಾದ ಆಗ್ಬೇಕಾದ್ರೆ ಈ ಹೆಲ್ತ್ ಇಶ್ಯೂಸ್ ಬಂದಿರಲಿಲ್ಲ. ಪ್ರಾರಂಭದಲ್ಲಿ ಪೊಲೀಸ್ನವ್ರು ಮಾಡಿರ್ತಕ್ಕಂಥ ತನಿಖೆಯ ಬಗ್ಗೆ ಮಾತ್ರ ಇಲ್ಲಿ ಪ್ರಮುಖವಾಗಿ ಕಾನ್ಸಂಟ್ರೇಷನ್ ಮಾಡಿದ್ರು. ಬೇಲು ಎಲ್ಲಿ ಪೊಲೀಸ್ ತನಿಖೆಯಲ್ಲಿ ಎಲ್ಲಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನ ಅಡ್ವಾಂಟೇಜ್ ಅಂದ್ರೆ ಅವತ್ತು ಹಾಕಿದ್ದು ಚಪ್ಪಲಿ ಬೂಟ್ ಮೇಲೆ ಬ್ಲಡ್ ಬಿದ್ದಿದ್ದು ಈ ತರದೆಲ್ಲ ಕೆಲವೊಂದು. ಸೊ 45 ದಿನ ಕೊಟ್ಟಿದ್ದರು ಸಂತೋಷದ ಮರಬಹುದು. ಸೊ ಈ ಒಂದು ಕ್ರಾಸ್ ಅಲ್ಲಿ ಏನಾಗ್ತಿದೆ, ಸೆಷನ್ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಬೇರೆ ಬೇರೆ ಹಂತದಲ್ಲಿ ನಾವು ಫಸ್ಟ್ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್. ಚಾರ್ಜ್ ಶೀಟಲ್ಲಿ ಪೊಲೀಸರ ವೈಫಲ್ಯತೆಯನ್ನು ನಾವು ಹುಡುಕಕ್ಕೆ ನೋಡ್ತೀವಿ. ಎಲ್ಲಾದರೂ ಇಂಟರ್ಲಿಂಕಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾವೇನು ಮಾಡ್ತೀವಿ ಅದನ್ನೇ ಇಟ್ಕೊಂಡು ಇದು ಪೊಲೀಸರ ಒಂದು ಸುಳ್ಳು ಆರೋಪ ವೈಫಲ್ಯ ಅಂತಕ್ಕಂಥದ್ದು ನಾವು ಅದನ್ನು ಎತ್ತಿ ತೋರಿಸಿ ಫಸ್ಟ್ ಆ ಒಂದು ಕಲ್ಲು ಎಸಿತೀವಿ, ಆ ಕಲ್ಲಲ್ಲಿ ಏನಾದ್ರು ಫಲ ಕೊಟ್ಟರೆ ಅದನ್ನು ಸಕ್ಸಸ್ ಅಂತೀವಿ. ಅದಿಲ್ಲ ಅಂದರೆ ನೆಕ್ಸ್ಟು ನಮ್ಮ 45 ದಿನ ಕೊಟ್ಟಿದ್ದಾರಲ್ಲ ಸರ್, ಈಗ 45 ದಿನದ ಒಳಗಾಗಿ ಇನ್ನ ಅಕಸ್ಮಾತ್ ವೈದ್ಯ ಅಂದ್ರೆ ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ ಇನ್ನ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೇಕು, ಅದನ್ನ ಇನ್ನ ಎಕ್ಸ್ಟೆಂಡ್ ಮಾಡಬಹುದಾ ಮಾಡ್ತಾರಾ ಯಾವ ತರ ಡಾಕ್ಟರ್ ರಿಪೋರ್ಟ್ಸ್ ಮತ್ತೆ ಕೋರ್ಟ್ ಏನಕ್ಕೆ ಈಗ 45 ದಿವಸ ಅಂತ ಆದೇಶ ಮಾಡಿದೆ ಧನ ನ್ಯಾಯಾಲಯ. ಸೊ ಈಗ ಅಲ್ಲೇನಾದ್ರೂ ಆಪರೇಷನ್ ಆಗ್ತಕ್ಕಂಥ ಅವಶ್ಯಕತೆ ಇತ್ತು ಅಂತಕ್ಕಂಥ ಮೆಡಿಕಲ್ ರಿಪೋರ್ಟ್ಸ್ ಡಾಕ್ಟರ್ಸ್ ಒಂದು ಕೊಟ್ಟು ಆಪರೇಷನ್ ಆಗಲೇಬೇಕಾದಂತ ಒಂದು ಅನಿವಾರ್ಯತೆ ಇದ್ದಾಗ ಖಂಡಿತ ಅದು ಅದನ್ನ ಕನ್ಸಿಡರ್ ಮಾಡ್ತಾರೆ, ನ್ಯಾಯಾಲಯ ಕನ್ಸಿಡರೇಷನ್ ಮಾಡುತ್ತೆ. ಏನಕ್ಕೆ ಇದು ಮನುಷ್ಯತ್ವದ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಮತ್ತೆ ಇದಕ್ಕೆ ನಮ್ಮಲ್ಲಿ ಸಿಆರ್ಪಿಸಿನಲ್ಲೂ ಗ್ರೌಂಡ್ಸ್ ಇದೆ, ಕಾನ್ಸ್ಟಿಟ್ಯೂಷನಲ್ಲೂ ಗ್ರೌಂಡ್ಸ್ ಇದೆ, ಮತ್ತೆ ಸುಪ್ರೀಂ ಕೋರ್ಟು ಸಹ ಇದ್ರ ಬಗ್ಗೆ ಯಾವುದೇ ಆರೋಪಿ ಇರಲಿ ಯಾವುದೇ ಖೈದಿ ಇರಲಿ ಸೊ ಆತನಿಗೆ ಆರೋಗ್ಯದ ವಿಚಾರದಲ್ಲಿ ಅವನಿಗೆ ಭವಿಷ್ಯದಲ್ಲಿ ಈಗ ಸಂಬಂಧಿಸತಕ್ಕಂಥ ಕೆಲವು ಆರೋಗ್ಯದ ವಿಚಾರಗಳು ಭವಿಷ್ಯದಲ್ಲಿ ಅವನಿಗೆ ಪರ್ಮನೆಂಟ್ ಆಗಿ ಮಾರಕ ಆಗಬಾರದು, ಅಂಗವಿಕಲಕ್ಕೆ ಕಾರಣ ಆಗಬಾರದು ಅಥವಾ ಜೀವಕ್ಕೆ ಅಪಾಯ ತರಬಾರದು ಅಂತಕ್ಕಂಥ ಒಂದು ವಿಚಾರದಲ್ಲಿ ಕನ್ಸಿಡರೇಷನ್ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಇದು ಡಾಕ್ಟರ್ಸ್ ವರದಿನ ಆಧರಿಸಿರುತ್ತೆ ಮತ್ತು ನ್ಯಾಯಾಲಯದ ಒಂದು ವಿವೇಚನಾ ಅಧಿಕಾರವನ್ನು ಸಹ ಅವಲಂಬಿಸಿರುತ್ತೆ. ರೈಟ್, ಬಹಳ ಮುಖ್ಯವಾಗಿ ಬೇಲ್ ಅಂತೂ ಸಿಕ್ಕಿದೆ. ಬೆಂಗಳೂರಿನತ್ತ ಪ್ರಯಾಣವನ್ನು ನಟ ದರ್ಶನ್ ಬೆಳೆಸ್ತಾ ಇದ್ದಾರೆ. ಇದರ ನಡುವೆ ನನಗನ್ಸಿದ್ದು ಅಂದರೆ ಅಫ್ಕೋರ್ಸ್ ವಿಶ್ವನಾಥ್ ಅವರು ಒಂದು ಒಳ್ಳೆ ಪ್ರಶ್ನೆಯನ್ನು ಉಲ್ಲೇಖ ಮಾಡಿದ್ರೆ, ಯಾಕಂದರೆ ಇನ್ನು ಮೆಡಿಕಲ್ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಎಕ್ಸ್ಟೆನ್ಷನ್ ಬೇಕು ಅನ್ನೋದಾದರೆ ಯಾವ ರೀತಿ ಅದಕ್ಕೆ ಕೋರ್ಟ್ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅದು ಒಂದು ಭಾಗ. ಆದರೆ ದರ್ಶನ ಅಭಿಮಾನಿಗಳು ಅಂದಾಗ ಬೇಲ್ ಮಧ್ಯಂತರ ಬೇಲ್ ವೈದ್ಯಕೀಯ ಬೇಲ್ ಸಿಕ್ಕಿದಾಗಲೇ ಹಿಂಗೆ ಸಂಭ್ರಮಿಸ್ತಾ ಇದ್ದಾರೆ. 45 ಡೇಸ್ ಆಯಿತು, ಅವರ ಹೆಲ್ತಲ್ಲಿ ಸುಧಾರಣೆ ಕಾಣ್ತು, ಆ ಮೆಡಿಕಲ್ ರಿಪೋರ್ಟು ಬರುತ್ತೆ, ಅಗೇನ್ ಕಸ್ಟಡಿ ಅಂದರೆ ಆ ಕ್ಷಣಗಳು ಹೆಂಗಿರುತ್ತೆ, ಆ ಸಿಚುವೇಶನ್ ಹೆಂಗಿರುತ್ತೆ? ನಟ ದರ್ಶನ್ಗೆ ಮಧ್ಯಂತರ ಜಾಮೀನಂತೂ ಲಭ್ಯವಾಗಿದೆ. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಮಧ್ಯಂತರ ಜಾಮೀನಿಗೆ ಇಷ್ಟರ ಮಟ್ಟಿಗಿನ ಸಂತೋಷವನ್ನು ಪಡ್ತಾ ಇದ್ದಾರೆ. ನಾವು ಎರಡೂ ಆಯಾಮದಲ್ಲಿ ನೋಡಬೇಕಾಗತ್ತೆ, ಯಾಕಂದರೆ ಇತ್ತ ಕಡೆ ರೇಣುಕಾಸ್ವಾಮಿಯನ್ನು ಕುಟುಂಬ ಕಳ್ಕೊಂಡಿದೆ. ಆಗಲೇ ಯಮನವ್ರು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ರು, ಆ ಗರ್ಭಿಣಿಯ ಸಂದರ್ಭದಲ್ಲಿ ತನ್ನ ಗಂಡ ಯಾವಾಗಲೂ ಜೊತೆಗಿರಲಿ ಅನ್ನುವಂಥ ಭಾವದ ನಡುವೆ ಇವತ್ತು ಆ ಮಗುವಿಗೆ ಅಪ್ಪನೇ ಇಲ್ಲ. ಬಟ್ ಅಪ್ಪನ ಅಥವಾ ಅವರ ಪತ್ನಿ ತನ್ನ ಗಂಡ ಈ ರೀತಿಯ ಕುಕೃತ್ಯವನ್ನು ಎಸಗಿದ್ದ ಅನ್ನುವಂಥ ವಿಚಾರ ಕೂಡ ಅಸಮಂಜಸವೇ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಈ ನಡುವೆ ನಟ ದರ್ಶನ್ ಅಂದಾಗ ಬಹುದೊಡ್ಡ ಹೆಸರನ್ನು ಪಡ್ಕೊಂಡವರು, ಯಾಕಂದರೆ ದರ್ಶನ್ ಏಳು ಬೀಳು ಅಂದ ಸಂದರ್ಭದಲ್ಲಿ ಆ ಲೈಟ್ ಬಾಯ್ ಆಗಿ ಹಂತ ಹಂತದ ಬೆಳವಣಿಗೆನ ನೋಡ್ತಾ ಬಂದರೆ ಈ ಮಟ್ಟಿಗೆ ಬೆಳಿಬೇಕು ಅಂದರೆ ಅದಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಮಾಸ್ ಫ್ಯಾನ್ ಫಾಲೋವರ್ಸ್ನ ನಟ ದರ್ಶನ್ ಹೊಂದಿರುವಂಥದ್ದು. ಈ ನಡುವೆ ನಾನು ಆಗಲೇ ಹೇಳ್ತಾ ಇದ್ದೆ, ಈಗ 45 ಡೇಸ್
ಆಮೇಲೆ ಅಗೇನ್ ಎಲ್ಲ ಹುಷಾರಾಯಿತು, ಅವರೊಂದು ಆಪರೇಷನ್ ಇಲ್ಲದ ಟ್ರೀಟ್ಮೆಂಟನ್ನು ತೊಗೊಂಡ್ರು, ಒಂದು ಹಂತಕ್ಕೆ ಸರಿಯಾಯಿತು ಅನ್ನುವಂಥ ಮೆಡಿಕಲ್ ರಿಪೋರ್ಟ್ ಬಂದರೆ ಅಗೇನ್ ಕಸ್ಟಡಿ ಅನ್ನುವಂಥ ಸಿಚುವೇಶನ್ ಹೆಂಗಿರುತ್ತೆ? ಆ ಟೈಮಲ್ಲಿ ಅಭಿಮಾನಿಗಳ ರೆಸ್ಪಾನ್ಸ್ ಏನಿರ್ಬೋದು? ಆ ಕ್ಷಣದಲ್ಲಿ ಕನ್ನಡ ಚಿತ್ರರಂಗ ಅದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೊಳತ್ತೆ ಅಂತ. ಅದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರೋದ್ಯಮ ಈಗಾಗಲೇ ನೋಡಿ, ಈ ಪ್ರಕರಣ ಆಗಿದ್ದೆ ಅನ್ನೋ ವಿಚಾರ ಗೊತ್ತಾದಾಗಿಂದ ಈಗಲವರೆಗೂ ಚಿತ್ರೋದ್ಯಮ ಈಗಾಗಲೇ ಕಂಗಾಲಾಗಿದೆ ಮತ್ತು ಬಹಳಷ್ಟು ಚಿತ್ರೋದ್ಯಮಕ್ಕೆ ಹೊಡೆತ ಬಿದ್ದಿದೆ. ಅದು ಕನ್ನಡದ ಚಿತ್ರಗಳ ಮೇಲೆ ಪ್ರಭಾವ ಬಿದ್ದಿದೆ, ಕನ್ನಡ ಚಿತ್ರಗಳ ಒಂದು ಪ್ರದರ್ಶನಕ್ಕೂ ಕೂಡ ಬಹಳನೇ ಹೊಡೆತ ಬಿದ್ದಿದೆ. ಮತ್ತು ನೋಡಿ, ಈಗ ಏನಾಗಿದೆ, ಕನ್ನಡ ಚಿತ್ರೋದ್ಯಮಕ್ಕೆ ಒಂಥರ ಈ ಕಾರ್ಮೋಡ ಕವಿದಂತೆ ಅನ್ನೋ ಥರ ಆಗ್ಬಿಟ್ಟಿದೆ. ಅಂದರೆ ಈಗ ದರ್ಶನ್ ಸರ್ ಅವರು ಜೈಲಿಗೆ ಹೋಗಿರೋದಾಗಿರ್ಬೋದು, ಈ ಪ್ರಕರಣ ಆಗಿರ್ಬೋದು, ಅಪ್ಪು ಸರ್ ತೀರ್ಕೊಂಡಿರೋದಾಗಿರ್ಬೋದು, ಮತ್ತು ಸಂಚಾರಿ ವಿಜಯ್ ಅವರು ತೀರ್ಕೊಂಡಿರೋದಾಗಿರ್ಬೋದು, ಚಿರಂಜೀವಿ ಸರ್ಜಾ ತೀರ್ಕೊಂಡಿರೋದಾಗಿರ್ಬೋದು, ಅಂದರೆ ನಿಮಗೆ ಒಟ್ಟಾರೆಯಾಗಿ ಚಿತ್ರೋದ್ಯಮಕ್ಕೆ ಅದೇನೋ ಪದೇ ಪದೇ ಕನ್ನಡ ಚಿತ್ರೋದ್ಯಮಕ್ಕೆ ಒಡ್ತಾ ಬೀಳ್ತಾ ಇದೆ. ಅದರಲ್ಲೂ ನೋಡಿ, ಮೇರು ನಟರುಗಳಾದಂತಹ ಅಣ್ಣವರಿಲ್ಲ, ವಿಷ್ಣುವರ್ಧನ್ ಸರ್ ಇಲ್ಲ, ಅಂಬರೀಷ್ ಸರ್ ಇಲ್ಲ, ಈ ರೀತಿಯಾಗಿ ಹಿರಿಯ ನಟರು ಶಂಕರ್ನಾಗ್ ಸರ್ ಈ ಥರ ಅನೇಕ ಹಿರಿಯ ನಟರುಗಳು ಇಲ್ಲ. ಜೊತೆಗೆ ಈ ರೀತಿಯಾದಂಥ ಇದ್ದಂತಹ ಈಗ ಮುಂದೆ ಕನ್ನಡ ಚಿತ್ರೋದ್ಯಮದ ಒಂದು ಸ್ಟಾರ್ಗಳ ನಟರುಗಳಿಗೆ ಈ ರೀತಿಯಾದಂತಹ ಒಂದು ತೊಂದರೆಗಳಾಗ್ತಾ ಇರೋದು ನೋಡಿ, ನಿಜವಾಗ್ಲೂ ಚಿತ್ರೋದ್ಯಮಕ್ಕೆ ಈಗಾಗಲೇ ಬಹಳಷ್ಟು ಒಡ್ತಾ ಬಿದ್ದಿದೆ. ಈ ಒಂದು ಪ್ರಕರಣದಿಂದ ಆದಷ್ಟು ಬೇಗ ದರ್ಶನ್ ಸರ್ ಅವರು ಬಿಡುಗಡೆ ಆಗಿ ಹೊರಗೆ ಬರಬೇಕು ಅಂತಾನೆ ನಾವು ಬಯಸ್ತೀವಿ. ಯಾಕಂದ್ರೆ ಅದು ಚಿತ್ರೋದ್ಯಮಕ್ಕೆ ಮಾತ್ರವಲ್ಲ, ಅವರು ಮಾಡಿದಂತಹ ಸಾಮಾಜಿಕವಾದಂತಹ ಅನೇಕ ಕೆಲಸಗಳು ಕೂಡ ಬಹಳಷ್ಟು ಇದೆ, ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಹಾಗಾಗಿ ಬಟ್ ಅದು ಈ ಪ್ರಕರಣದಲ್ಲಿ ಏನೇ ಒಂದು ಕಾನೂನಿನ ಒಂದು ಅದು ಏನಿದ್ರು ನ್ಯಾಯಮೂರ್ತಿಗಳು ಮತ್ತು ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ. ಬಟ್ ಆದ್ರೆ ಈ ಪ್ರಕರಣದಿಂದ ಅವರು ಹೊರಬಂದು ಚಿತ್ರೋದ್ಯಮಕ್ಕೆ ಮತ್ತೆ ಶಕ್ತಿ ತುಂಬುವಂತ ಕೆಲಸವನ್ನ ಅವರು ಮಾಡಬೇಕು. ಮತ್ತು ಈ ಏನು 45 ದಿವಸದೊಳಗೆ ಅವರು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಬೇಕಂತ ಇದ್ದಾರೆ, ಆದಷ್ಟು ಬೇಗ ಅವರು ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡು ಅವರು ಗುಣಮುಖರಾಗಬೇಕು. ಮತ್ತೆ ನೋಡಿ, ಮನುಷ್ಯ ಅಂದಾದ್ಮೇಲೆ ಒಂದು ನಾನು ಹೇಳ್ತಾ ಇರೋದು, ರೇಣುಕಾ ಸ್ವಾಮಿ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೂ ಕೂಡ ಒಳ್ಳೇದಾಗಲಿ. ಬಟ್ ಇಲ್ಲಿ ಮನುಷ್ಯ ಅಂದಾದ್ಮೇಲೆ ಈಗ ನಡೆಯೋ ಮಗು ಎಡುವುದೇ ಇರಲ್ಲ, ಹಾಗಾಗಿ ಒಬ್ಬ ವ್ಯಕ್ತಿ ಮನುಷ್ಯ ಅಂದಾದ್ಮೇಲೆ ಎಡುವುದು ಹೆಂಗೆ ಅಂತ, ಯಾವ ಕಲ್ಲು ಯಾವುದು ಬಹಳ ಮುಖ್ಯ. ಕರೆಕ್ಟ್. ಬಟ್ ಆದ್ರೆ ಇದು ಈ ಏನೋ ಒಂದು ಕಾಕತಾಳಿಯ ಅಂತಾರಲ್ಲ, ಸಮಯ ಸಂದರ್ಭ ಯಾರು ಮಾಡಲೇಬೇಕು ಅನ್ನೋ ಉದ್ದೇಶದಲ್ಲಿ ಇರಲ್ಲ, ಬಟ್ ಕೆಲವೊಂದು ಸಂದರ್ಭಗಳು ಕೆಲವೊಂದು ಸುಧಾರಣೆ ಈಗ ಹೌದು ಪರಿವರ್ತನೆ, ಹಾಗಾಗಿ ಈ ರೀತಿ ಆಗಿದೆ. ಬಟ್ ಇದು ಅದು ಕೊನೆಯ ತೀರ್ಪು ಕೋರ್ಟ್ ಇಂದ ಬರಬೇಕು, ಆಗಿದೆಯಾ ಇಲ್ವಾ, ಮಾಡಿದಾರ ಇಲ್ವಾ ಅನ್ನೋದು. ಬಟ್ ಆದ್ರೆ ಈ ತೀರ್ಪು ಈ ಒಂದು ಪ್ರಕರಣದಿಂದ ಅವರು ಮುಕ್ತರಾಗಿ ಹೊರಗೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಸೆ ಕೂಡ. ಹಾಗಾಗಿ ಇದು 45 ದಿನ ಆದ ನಂತರದಲ್ಲಿ ಹೆಂಗೆ ಇದು ಮೈಂಡ್ ಸೆಟ್ ಜನಗಳು ಅಥವಾ ಕಾನೂನಾತ್ಮಕ ನಾವು ಏನೇಳ್ತೀವಿ, ಇದು ರೆಗ್ಯುಲರ್ ಬೇಲ್ ಅಲ್ಲ. ಈ ಬೇಲ್ ಕೊಟ್ಟಿರತಕ್ಕಂಥದ್ದೇ ಹೆಲ್ತ್ ಪರ್ಪಸ್ಗೆ ಅಷ್ಟೇ, ಚಿಕಿತ್ಸೆ ನಂತರದಲ್ಲೂ ಮತ್ತೆ ಅವರು ಕಾನೂನು ಪ್ರೊಸೆಸ್ನ ಫಾಲೋಅಪ್ ಮಾಡಲೇಬೇಕು, ಮತ್ತೆ ಅವರು ಜೈಲಿಗೆ ಹೋಗಲೇಬೇಕಾಗ್ತದೆ, ಬಿಕಾಸ್ ಇಟ್ ಇಸ್ ನಾಟ್ ಎ ರೆಗ್ಯುಲರ್ ಬೇಲ್. ರೈಟ್, ವೆರಿ ನೈಸ್. ಸಂತೋಷ್ ಅವರೇ, ಕಳಸುತ್ತಿ ಇದೆ 28 ದಿವಸ ಜೈಲಲ್ಲಿದ್ದು ಹೊರಗಡೆ ಬಂದ ನಂತರದ ಸಂದರ್ಭದಲ್ಲಿ ಸಾರಥಿ ರಿಲೀಸ್ ಆಗುತ್ತೆ, ಇಮ್ಯಾಜಿನೂ ಕೂಡ ಮಾಡೋಕ್ಕಾಗಲಿಲ್ಲ. ಆ ಥರ ಫ್ಯಾನ್ ಫಾಲೋವರ್ಸ್ ಡಬ್ಕಿ ಡಬಲ್ ಜಾಸ್ತಿ ಆಗಿಬಿಟ್ರು. ಮಧ್ಯಂತರ ಜಾಮೀನೇ ಸಿಕ್ಕಿರಬಹುದು, ಬಟ್ ಸ್ಟಿಲ್ ಆ ಸಂಖ್ಯೆ ಇನ್ನೂ ಹೆಚ್ಚಾಗೋ ಚಾನ್ಸಸ್ಸೇ ಜಾಸ್ತಿ ಅಂತ. ಖಂಡಿತವಾಗ್ಲೂ. ಅದು ಯಾವ ಕಾರಣಕ್ಕಿದಂಗೆ ರೂಟ್ ಬಗ್ಗೆ ಇನ್ನೂ ಆಶ್ಚರ್ಯ. ಸಿ ಏನಾಗುತ್ತೆ ಗೊತ್ತಾ, ನಾನು ಬಂಡತನದಲ್ಲಿ ನನ್ನ ಸಮರ್ಥಿಸ್ಕೊಳಕ್ಕೆ ಹೋಗಲ್ಲ ಅವರ ಅಭಿಮಾನಿ ಅಂತ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈ ಕನ್ನಡ ಚಿತ್ರರಂಗ ಈಗಿನ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡು ಮಾಡ್ಕೊಂಡು ಸೋ ಕಾಲ್ಡ್ ಒಂದು ಸಿನಿಮಾ ಬರುತ್ತೆ, ಅಟ್ಟರ್ ಡಬ್ಬಾ ಪಿಕ್ಚರ್ ಆದ್ರೆ ಅದಕ್ಕೆ ಪೇಯ್ಡ್ ರಿವ್ಯೂಸ್ ಮಾಡಿಸ್ಕೊಂಡು ಆನೆಸ್ಟ್ ಒಪಿನಿಯನ್ ಕೊಟ್ಟವ್ರಿಗೆ ಧಮಕಿಗಳು ಹಾಕೊಂಡು ಬೆದರಿಕೆಗಳು ಹಾಕೊಂಡು ಈ ತರ ಪರಿಸ್ಥಿತಿ ನಿರ್ಮಾಣ ಮಾಡಿ ಕನ್ನಡ ಚಿತ್ರರಂಗ ವ್ಯಾಪಾರ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರೋದನ್ನ ಹಾಳು ಮಾಡ್ದಾರುವಂತ ಸಂದರ್ಭ ಬಂದಿದೆ ಇವಾಗ. ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ, ಮತ್ತು ಈ ನಮ್ಮ ನಟ ದರ್ಶನ್ ಅವರು ಕನ್ನಡ ಚಿತ್ರರಂಗ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ನಾನು ಏನೇ ಮಾಡಿದ್ರು ಇಲ್ಲಿನ ಜನಕ್ಕೆ ಇಲ್ಲಿನ ಜನರಿಗೆ ಮಾತ್ರ ನನ್ನ ಮನರಂಜನೆಯನ್ನು ಕೊಡ್ತೀನಿ ಎನ್ನುವಂಥದ್ದನ್ನು ಅವ್ರು ಪದೇ ಪದೇ ಹೇಳ್ತಾರೆ. ನಾನು ಏನೇ ಮಾಡಿದ್ರು ನನ್ನ ಸೆಲೆಬ್ರಿಟೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ನಿರ್ಮಾಪಕರ ವಿಚಾರವಾಗಿ ಹೇಳೋದು ಅಂತಾದರೆ, ಕನ್ನಡ ಚಿತ್ರರಂಗ ಇವತ್ತು ಮೇಡಮ್ ಡೆವಿಲ್ ಇಸ್ ಟೇಕಿಂಗ್ 22 crores. ಅವರಿಗೆ ಎಷ್ಟು ಅಂದ್ರೆ ವ್ಯಾಪಾರ ಎಷ್ಟು ಮಟ್ಟಕ್ಕಿರುತ್ತೆ, ಎಷ್ಟು ತಂತ್ರಜ್ಞರು ಇರ್ತಾರೆ, ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ,
ನಾವು ಇವ್ರನ್ನ ಬರೀ ನಟನಾಗಿ ನೋಡೋದು ಅಲ್ಲದೆ ಇವರು ಜೈಲಿಗೆ ಹೋದ್ಮೇಲಿಂದ ಒಂದಷ್ಟು ವಿಡಿಯೋಗಳು ಬರ್ತಾ ಹೋಯ್ತು. ಎಷ್ಟೋ ಜನಕ್ಕೆ ಇವರು ಎಜುಕೇಷನ್ಗಾಗಲಿ, ಹೆಲ್ತ್ ಇಶ್ಯೂಸ್ಗಾಗಲಿ, ಅವರ ಮಕ್ಕಳಿಗಾಗಲಿ ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ. ನಟನಾಗಿ ಹೊರತು ಇವರು ಪ್ರಾಣಿಪ್ರಿಯರು, ವನ್ಯಪ್ರಿಯರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಾಯಭಾರಿ, ಇಷ್ಟೆಲ್ಲವೂ ಕೆಲಸ ಮಾಡಿ ಮಾನವೀಯತೆಯಿಂದ ನಡ್ಕೊಂಡು ಹಿರಿಯ ನಟರಾಗಲಿ ದರ್ಶನ್ ಎಂಥವನ ಕುರುಕ್ಷೇತ್ರ ಸಿನಿಮಾದ ಹಿರಿಯ ನಟರೆಲ್ಲರೂ ಹೇಳ್ತಾರೆ ನಮ್ಮ ಹತ್ರ ತಗ್ಗಿ ಬಗ್ಗಿ ನಡೀತಾರೆ. ಇಷ್ಟೆಲ್ಲ ಚೆನ್ನಾಗಿ ನಡ್ಕೊಂಡಿರುವಂತಹ ಒಂದು ಮಾನವೀಯತೆ ಇಟ್ಕೊಂಡಿರುವಂತಹ ನಟ ಇವರು ಖಂಡಿತವಾಗ್ಲೂ, ಈಗ ನಾವು ಏನ್ ಆಗ್ಲೇ ಹೇಳ್ತಿದ್ರಿ ಸಾರಥಿ ವಿಚಾರ, ಡೆವಿಲ್ ಐ ಆಮ್ ಶೋರ್ ಬ್ಲಾಕ್ ಬಸ್ಟರ್ ಸಿನಿಮಾ ಏನ್ ಇಷ್ಟಿನ ನಷ್ಟ ಆಗಿತ್ತು ಕನ್ನಡ ಚಿತ್ರರಂಗಕ್ಕೆ, ತುಂಬಿ ತುಳುಕಾಡುವಂತಹ ಲಾಭವನ್ನ ತಂದು ಕೊಡುತ್ತೆ. ಪ್ರಚಾರ ಮಾಡದೆ ಬೇಡ, ಜನನೇ ಬರ್ತಾರೆ. ಇವರೆಲ್ಲ ಪ್ರಚಾರ ಮಾಡ್ಕೊಂಡು ಅಟ್ಟರ್ ಫಿಲ್ಮ್ಸ್ ಕೊಡ್ತಾರೆ. ದರ್ಶನ್ ಅವ್ರಿಗೆ ಪ್ರಚಾರವೂ ಬೇಡ, ಸೆಲೆಬ್ರಿಟೀಸ್ ನೋಡ್ತಾರೆ ಅನ್ನುವಂತ ನಂಬಿಕೆ. ನಾವುಗಳು ನೋಡೇ ನೋಡ್ತೀವಿ, ಸಿನಿಮಾ ಸೂಪರ್ ಹಿಟ್ ಆಗೇ ಆಗುತ್ತೆ. ಡೆವಿಲ್ ಇಸ್ ಗೋನ್ ಬಿ ಬಿಗ್ ಬ್ಲಾಸ್ಟ್, ಬಿಗ್ ಬ್ಲಾಕ್ ಬಸ್ಟರ್ ಸಿನಿಮಾ ಖಂಡಿತವಾಗ್ಲೂ. ನಾವೀಗ ಮಾತಾಡ್ತಾ ಇದ್ದಾಗ ಒಂದು ಶಬ್ದ ಓಡಾಡ್ತಿರ್ಲಿ, ಮನ ಪರಿವರ್ತನೆ ಅನ್ನುವಂತ ಒಂದು ಶಬ್ದ. ದರ್ಶನ್ ಅಂದಾಗ ನಾವು ಅದ ಪಾಸಿಟಿವ್ ಆಟಿಟ್ಯೂಡ್, ಮನೋಭಾವ, ವ್ಯಕ್ತಿತ್ವನ ಹೆಂಗೆ ನೋಡ್ತೀವೋ ಆಗಾಗ ವಿವಾದದ ವಿಚಾರದಲ್ಲೂ ಕೂಡ ಸದ್ದು ಮಾಡ್ತಿರೋದ್ರಿಂದಾಗಿ, ಇಷ್ಟು ವರ್ಷಗಳ ಕಾಲ ನೋಡ್ತಾ ಇರೋದ್ರಿಂದಾಗಿ, ಈ 131 ದಿವಸ ಇರ್ಬೋದು, ಕಳೆದ ಬಾರಿಯ 28 ದಿವಸ ಇರ್ಬೋದು, ಆ ಜೈಲು ವಾಸ ಅನ್ನೋದು ಎಂಥದ್ದೇ ವ್ಯಕ್ತಿಯಲ್ಲಾದರೂ ಒಂದು 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 ಅಪ್ಗ್ರೇಡ್ ವರ್ಷನ್ನ ತರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಒಂದು ಮನ ಪರಿವರ್ತನೆ ಆಗಿರ್ಬೋದು, ಇನ್ನು ಪಾಸಿಟಿವ್ ಆ್ಯಟಿಟ್ಯೂಡ್ ಏನು ಹೇಳಕ್ ಬಯಸ್ತೀರಿ? ನಾನು ಮುಂಚೆಯಿಂದ ದರ್ಶನ್ ಸರ್ ಅವ್ರನ್ನ ನೋಡಿರೋ ಪ್ರಕಾರವಾಗಿ ಅವ್ರಿಗೆ ಆಲ್ರೆಡಿ ತುಂಬಾ ಪಾಸಿಟಿವಿಟಿ ಇದೆ ಅವ್ರ ಮನಸ್ಸಿನಲ್ಲಿ. ಅವ್ರು ಎಂತ ಫಿಲಾಸಫರ್ ಅಂತ ಅಂದ್ರೆ, ಒಂದು ಚಿಕ್ಕ ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ತಾರಕ್ ಚಲನಚಿತ್ರ ಚಿತ್ರೀಕರಣ ನಮ್ಗೆ ಮಲೇಷ್ಯಾದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಲೈಟಿಂಗ್ ಆಗ್ತಾ ಇರೋ ಹೊತ್ತಿನಲ್ಲಿ ಅವ್ರ ಒಂದು ಮಾತು, ಯಾವ್ದೋ ಪುಸ್ತಕ ಇಟ್ಕೊಂಡು ಓದ್ತಾ ಕೂತಿದ್ರು ಒಬ್ರೆ. ಹೇಳಿದೆ, ಯಾವ್ದೋ ಪುಸ್ತಕ ಓದ್ತಾ ಇದ್ದೀರಾ ಅಂತ ಹೇಳಿದೆ. ಅವ್ರು ತೋರಿಸಿದ್ರು ಹೀಗೆ ಅಂತ. ಆಮೇಲೆ ಹೇಳಿದ್ರು, ಅಮ್ಮ ನೀವು ಒಂದು ನಿಜವಾದ ಮನಸ್ಸಿನಿಂದ, ಗಾಢವಾದ ನಂಬಿಕೆಯಿಂದ ಏನಾಗ್ಬೇಕು ಅಂತ ನೀವು ಅಂದ್ಕೊಳ್ತೀರೋ ಅದು ಜೀವನದಲ್ಲಿ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಅದ್ರ ಬಗ್ಗೆ ನೀವು ಕನಸು ಕಟ್ಕೊಳ್ಬೇಕು, ಅದ್ರ ಬಗ್ಗೆ ಗುರಿ ಇಟ್ಕೊಳ್ಬೇಕು, ಅದಾಗುತ್ತೆ ಅಂತ ಅವ್ರು ಹೇಳದಂತ ನುಡಿಗಳು ಏನಿದೆಯಲ್ಲ, ತುಂಬಾ ಪಾಸಿಟಿವಿಟಿ ಇದೆ ಆ ಮನುಷ್ಯನ್ಗೆ ಸಿಕ್ಕಾಪಟ್ಟೆ. ಈಸ್ ಅ ಫಿಲಾಸಫರ್ ನನ್ನ ಪ್ರಕಾರ. ಇದು ಸಂತೋಷ್ ಅವರು ಕರೆಕ್ಟ್ ಆಗಿ ಹೇಳಿದ ರೀತಿಯಲ್ಲಿ ಘಟನೆ ಏನಿತ್ತು, ಏನಾಯ್ತು, ಅವ್ರ ಸಮಯ ಹೇಗಿತ್ತು ನನಗ್ ಗೊತ್ತಿಲ್ಲ, ನಾನು ಅಲ್ಲಿ ಇರ್ಲಿಲ್ಲ. ಅದನ್ನ ಹೊರತುಪಡಿಸಿ ನಾನು ದರ್ಶನ್ ಅವ್ರನ್ನ ಕಂಡಂತೆ ಮನುಷ್ಯ ನಿಜವಾಗ್ಲೂ ಈಸ್ ಅ ಫಿಲಾಸಫರ್. ನೋಡಿ, ಇನ್ನೊಂದು ಹೇಳ್ತೀನಿ, ಮನುಷ್ಯ ಒಳ್ಳೆ ವ್ಯಕ್ತಿ ಅಲ್ಲದೆ ಹೋದ್ರೆ ಅವ್ರ ಹತ್ರ ಪ್ರಾಣಿಗಳು ಬರೋಲ್ಲ. ಇವರು ಮಂಡ್ಯದಲ್ಲಿ ಯಾವ್ದೋ ಒಂದು ಸಮಯದಲ್ಲಿ ಒಂದು ಗೂಳಿ ಎಲ್ಲಾರನು ಅಟ್ಟಿಸ್ಕೊಂಡು ಬರ್ತಾ ಇರತ್ತೆ, ದರ್ಶನ್ ಸರ್ ಅವರು ಅದ್ರ ಮೇಲೆ ಕೈ ಇಟ್ಟ ತಕ್ಷಣ ಅದು ಶಾಂತವಾಗಿ ಸೈಡ್ ಹೊರಟೋಗುತ್ತೆ. ಸೊ ಆ ಮನುಷ್ಯನಲ್ಲಿ ನಿಜವಾಗ್ಲೂ ಒಂದು ಪವರ್ ಅನ್ನೋದಿದೆ, ಒಳ್ಳೆತನ ಅನ್ನೋದು ತುಂಬಿ ತುಳುಕಾಡ್ತಾ ಇದೆ. ಆಮೇಲೆ ನನಗೂ ಅವ್ರಿಗೂ ಆದಂತ ಕನೆಕ್ಷನ್ ಅಲ್ಲೂ ಹೇಳ್ತೀನಿ, ಎಂತ ಆಕಸ್ಮಿಕವಾಗಿ ಅವ್ರಿಗೆ 3-4 ಸಲ ಸಿಕ್ಕಿದ್ದೀನಿ ಅಂತ ಹೇಳಿದ್ರೆ ಅವ್ರ ಮನಸ್ಸನ್ನ ಮುಟ್ಟಿದ್ದಾರೆ. ಇನ್ನೇನ್ ಅವ್ರ ನಂಬರ್ ಇಲ್ಲ ನನ್ನ ಹತ್ರ, ಅವ್ರ ಜೊತೆ ಕನೆಕ್ಷನ್ ಇಲ್ಲ, ನಥಿಂಗ್ ಅಂದ್ಕೊಂಡಾಗ್ಲೆಲ್ಲ ನಂದು ಎಲ್ಲೋ ಒಂದ್ ಕಡೆ ಸಿಕ್ಬಿಡ್ತಾರೆ. ಹಾಗಾಗಿ ಆ ಮನುಷ್ಯನಲ್ಲಿ ತುಂಬಾ ಪಾಸಿಟಿವಿಟಿ ಇದೆ. ಹಿ ಇಸ್ ಅ ವಂಡರ್ಫುಲ್ ಪರ್ಸನ್. ವೆರಿ ನೈಸ್, ವೆರಿ ನೈಸ್. ಕಾರ್ಯಕ್ರಮದಲ್ಲಿ ಹರಿಪ್ರಸಾದ್ ಅವರು, ವಿಶ್ವನಾಥ್ ಅವರು, ಸಂತೋಷ್ ಅವರು, ಮಹೇಶ್ ಅವರು, ಹಾಗೆ ಯಮುನಾ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ತುಂಬಾ ಸಂತೋಷ ಆಯ್ತು ನಿಜವಾಗ್ಲು. ಇದು ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಕೂಡ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ A2 ನಟ ದರ್ಶನ್ ಮಧ್ಯಂತರ ವೈದ್ಯಕೀಯ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಆ ಜಾಮೀನು ಪ್ರತಿಯಲ್ಲಿ ಏನಿರುತ್ತೆ ಅದರ ಆಧಾರದಲ್ಲೇ ಮುಂದಿನ ಪ್ರೊಸೀಜರ್ಗಳು ನಡೀತವೆ. ಮನೆಗೆ ಹೋಗಬೇಕಾ, ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾ, ಶಸ್ತ್ರಚಿಕಿತ್ಸೆಯೇ ಡೈರೆಕ್ಟ್ ಮಾಡಬೇಕಾ, ಅಥವಾ ಒಂದಷ್ಟು ಬೇರೆ ಚಿಕಿತ್ಸೆಗಳನ್ನು ಕೊಟ್ಟು ಕಡೆ ವಾರದಲ್ಲಿ ಏನಾದರೂ ಶಸ್ತ್ರಚಿಕಿತ್ಸೆ ಅಂತ ಮಾಡ್ಕೊಳ್ತಾರೆ, ಅದೆಲ್ಲ ಡಾಕ್ಟರ್ಸ್, ವಕೀಲರು ಮತ್ತು ಕೋರ್ಟ್ಗೆ ಬಿಟ್ಟಂಥದ್ದು. ರೈಟ್ ನ ಮಧ್ಯಂತರ ಜಾಮೀನು ಸಿಕ್ಕಿರೋದ್ರಿಂದಾಗಿ ಅಭಿಮಾನಿಗಳಂತೂ ಖುಷಿಯಾಗಿದ್ದಾರೆ, ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಅವರ ಕುಟುಂಬದ ವಿಷಯಕ್ಕೆ ಬರೋದಾದರೆ, ವಿಶೇಷವಾಗಿ ವಿಜಯಲಕ್ಷ್ಮಿಯವರು ಅವಿರತ ಶ್ರಮವನ್ನು ಹಾಕಿದ್ದಾರೆ. ಅವರ ಸಹೋದರ ದಿನಕರ್ ಪ್ರತಿ ವಾರ ಬರ್ತಾಯಿದ್ರು, ಮಾತುಕತೆಯನ್ನು ನಡೆಸ್ತಾ ಇದ್ರು, ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟಗಳನ್ನು ಮಾಡಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದರ ನಡುವೆ ಕಾಮಾಕ್ಯ ದೇವಿ ಫೋಟೋವನ್ನು ಹಾಕಿ ಬ್ಲೆಸ್ಡ್, ಥ್ಯಾಂಕ್ಫುಲ್, ಗ್ರೇಟ್ಫುಲ್ ಅನ್ನುವಂಥ ಮೆಸೇಜನ್ನು ಹಾಕಿದ್ದಾರೆ. ಇಂಥ ಒಂದಷ್ಟು ಸನ್ನಿವೇಶಗಳು ನಡೆದಿದ್ದಾವೆ. ಈ ಕ್ಷಣಕ್ಕೆ ಮಧ್ಯಂತರ ಜಾಮೀನು ಅನ್ನೋದು ಪ್ರತಿಯೊಬ್ಬರಿಗೂ ಸಂತೋಷವನ್ನು ಕೊಟ್ಟಿದೆ. ಮುಂದೇನಾಗುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.